ಕರ್ತನ ಪರಿಶುದ್ಧ ನಾಮಕ್ಕೆ ನಾನು ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ಕರ್ತನು ಒಳ್ಳೆಯವನಾಗಿದ್ದಾನೆ, ಸದಾ ನಮ್ಮನ್ನು ಒಳ್ಳೆಯದನ್ನು ಮಾಡುವನಾಗಿದ್ದಾನೆ. ಹಾಲಲ್ಲಿಯ ನಂಬುವವರು ಮಾತ್ರ ಆತನಿಗೆ ಆಮೇನ್ ಹೇಳುವ. ಪ್ರೇಯಸ್ ಜೀಸಸ್, ಹಾಲಲ್ಲಿಯ. ನಾವು ಸ್ವಲ್ಪ ಸ್ವಲ್ಪ ನಾವು ಬದಲನ್ನು ಮಾಡ್ತಾ ಇದ್ದೇವೆ, ಯಾಕಂದರೆ ನಮಗೆಲ್ಲರಿಗೆ ಸಮಯ ಅದು ಅನುಕೂಲವಾಗುವಂತೆ ನಮ್ಮನ್ನೇ ನಾವು ಪರೀಕ್ಷಿಸುವವರಾಗಿದ್ದೇವೆ. ಹಾಲಲ್ಲಿಯ. ಪ್ರೈಸ್ ಲಾರ್ಡ್, ಪ್ರೈಸ್ ಗಾಡ್. ನಾನು ವೇಟ್ ಮಾಡ್ತೇನೆ ಟ್ರಾನ್ಸ್ಲೇಷನ್ ಯಾಕೆ ಬರ್ತಾ ಇಲ್ವ ಅಂತ. ಸ್ವಲ್ಪ ಸಿಸ್ಟಮ್ ಬಿಸಿ ಇದೆ, ಡೋಂಟ್ ವರಿ. ಹಾಲಲ್ಲಿಯ. ಪ್ರೈಸ್ ಲಾರ್ಡ್. ಹಾಲಲ್ಲಿಯ. ಹಾಲಲ್ಲಿಯ. ದೇವರು ಒಳ್ಳೆಯವನು. ಪ್ರಭು ಭಲಾ ಹೇ. ಪ್ರೈಸ್ ಲಾರ್ಡ್. ಹಾಲಲ್ಲಿಯ. ದೂರದಲ್ಲಿ ಕೂತವರಿಗೆ ನಾನು ಕಾಣ್ತಾ ಇದ್ದೇನೆ. ಎಷ್ಟು ಜನಕ್ಕೆ ನಾನು ಕಾಣ್ತಾ ಇದ್ದೇನೆ? ಹೌದಾ? ನಾನು ಸಣ್ಣವನಾಗಿದ್ದೇನೆ ಅದಕ್ಕೋಸ್ಕರ ಸ್ವಲ್ಪ. ಪ್ರೈಸ್ ಲಾರ್ಡ್. ಹಾಲಲ್ಲಿಯ. ರೈಟ್. ಕರ್ತನ ನಾಮಕ್ಕೆ ಮಹಿಮೆ ಆಗಲಿ. ಯಾಕಂದರೆ ಇನ್ನು ಹೊಸ ವರ್ಷದಲ್ಲಿ ಹಾಲಲ್ಲಿಯ ಈ ಒಂದು ಮೊದಲ ಶುಕ್ರವಾರ ಕರ್ತನ ವಾಕ್ಯಗೋಸ್ಕರ ಆತನನ್ನು ಬಲಪಡಿಸಿದ್ದಾನೆ, ಆ ಒಂದು ಕೃಪೆಯನ್ನು ಕೊಟ್ಟಿದ್ದಾನೆ. ಆತನಿಗೆ ನಾನು ಪೂರ್ಣ ಹೃದಯದಿಂದ ಮಹಿಮೆಯನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಭುಕ ಧನ್ಯವಾದ ಹೋಗಿನ ಸಾಲ್ ಮೇ ಇಸ್ ಪಹಲೇ ಶುಕ್ರ ಮತ್ಲಬ್ ದೂಸರೆ ಶುಕ್ರವಾರ ಕಿ ದಿನ ಮೇ ಪರಮೇಶ್ವರ ನೆ ಮುಜೆ ಪಹಲಾ ಅವಸರ ದಿಯಾ ಹೈ ಕಿ ಇಸ್ಕೆ ವಚನ ಕೋ ಸುನಾಊ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಹಾಲೆಲೂಯಾ. ಹಾಲೆಲೂಯಾ. ನಾವು ಹೇಳಿದ ಪ್ರಕಾರ ಮತ್ತು ನಾವು ನಮಗೆ ದೇವರು ಕೊಟ್ಟ ವಾಗ್ದಾನ ಅನುಸಾರವಾಗಿ ನಾವು ಈ ವರ್ಷದಲ್ಲಿ ನಂಬಿಕೆಯಲ್ಲಿ ಮತ್ತು ನಂಬಿಕೆಯ ಕಾರ್ಯಗಳಲ್ಲಿ ಬೆಳೆಯುವವರಾಗಿದ್ದೇವೆ. ಜೈಸೆ ಕಿ ಪರಮೇಶ್ವರ ನೆ ವಾಚಾ ದಿಯಾ ಔರ್ ವಚನ ದಿಯಾ ಉಸ್ಕೆ ಅನುಸಾರ ಈ ಸಾಲ್ ಮೇ ಹಮ್ ವಿಶ್ವಾಸ ಮೇ ಔರ್ ವಿಶ್ವಾಸ ಕೆ ಕಾರ್ಯ ಮೇ ಆಗೆ ಬಢ್ನೆ ವಾಲೆ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ. ಇದರಲ್ಲಿ ವ್ಯತ್ಯಾಸ ಏನು ಪಾಸ್ಟರ್ ಅಂತ ಕೇಳಬಹುದು ನೀವು? ಆ ಪುಸ್ತಕತೆ ಇಸ್ಮೇ ವ್ಯತ್ಯಾಸ ಕ್ಯಾ ಹೈ? ಹಾಲೆಲೂಯಾ. ಹಾಲೆಲೂಯಾ. ವ್ಯತ್ಯಾಸ ನಾವು ತಿಳ್ಕೊಳ್ಳಕ್ಕೆ ಇದ್ದೇವೆ ಅತಿ ಶೀಘ್ರದಲ್ಲಿ. ಕಾದಿರಿರಿ. ಔರ್ ವ್ಯತ್ಯಾಸ ಹಮ್ ಜಾನ್ನೆ ವಾಲೆ ಹೈ ಬಹುತ್ ಹಿ ಶೀಘ್ರ ಮೇ ಆಪ್ ಇಂತಜಾರ್ ಕೀಜಿಯೇ. ಹಾಲೆಲೂಯಾ. ಪ್ರಭು ಕಿ ಸ್ತುತಿ. ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಔರ್ ಆಪ್ ಸಬ್ಕೋ ಮೇರಾ ಪ್ರೇಮ್ ಭರಾ ವಂದನ್. ಯೇಸು ನಜರೇತಿನ ನಾಮದಲ್ಲಿ ನಿಮ್ಮ ನನ್ನ ಪ್ರೀತಿಯ ದೇವಜನರಿಗೂ, ಹೊಸದಾಗಿ ಬಂದವರಿಗೂ, ಹಾಲೆಲೂಯಾ. ಅದೇ ರೀತಿಯಲ್ಲಿ ಆನ್ಲೈನ್ ಲೈವ್ ಸ್ಟ್ರೀಮ್ ಮುಖಾಂತರ ನೋಡುವವರಿಗೆ, ಆಸರೆ ಟಿವಿ ಮುಖಾಂತರ ನೋಡುವವರಿಗೆ ಎಲ್ಲರಿಗೂ ನನ್ನ ದೇವ ಮಿತ್ರರಿಗೆ ನನ್ನ ಪ್ರೀತಿಯ ವಂದನೆಗಳು. ಕರ್ತನ ಅನುಗ್ರಹ, ಆತನ ಕೃಪೆ, ಶುಭವು ನಿಮ್ಮನ್ನು ಸದಾ ಹಿಂಬಾಲಿಸಲಿ, ಅದು ನನ್ನ ಪ್ರಾರ್ಥನೆ ಆಗಿದೆ. ಪ್ರೈಸ್ ದಿ ಲಾರ್ಡ್. ಔರ್ ಇಸ್ ಆನ್ಲೈನ್ ಟಿವಿ ಕೆ ಆನ್ಲೈನ್ ಕೆ ದ್ವಾರಾ ದೇಖ್ನೆ ವಾಲೆಕೋ, ಆಸರೆ ಟಿವಿ ಕೆ ದ್ವಾರಾ ದೇಖ್ನೆ ವಾಲೆಕೋ ಔರ್ ಪರಮೇಶ್ವರ್ ಕೆ ಲೋಗೋಕೋ ಮೇರಾ ಅಭಿನಂದನ್ ಕಿ ಪರಮೇಶ್ವರ್ ಆಪ್ಕೋ ಆಶೀಷ್ ದೇ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ನಾನು ನಮ್ಮ ಉಡುಪಿ ಸಭೆ, ನಮ್ಮ ಸಹೋದರ ಪ್ರಸಾದ್ ಕೈರಣ್ಣ ಅವರಿಂದ ನಿಮಗೆಲ್ಲರಿಗೂ ಶುಭಾಶಯವನ್ನು ತಂದಿದ್ದೇನೆ. ಮತ್ತೆ ಈ ರೀತಿಯಲ್ಲಿ ನಮ್ಮ ತುಮಕೂರಿನ ಅಮಲಗುಂಡಿಯ ಸಭೆಯಿಂದ ಶಿವರಾಜ್ ಬಿ ಎಸ್ ಹಾಲಲ್ಲಿ ಅವರು ಕೂಡ ನಿಮಗೆ ವಂದನೆಯನ್ನು ಮತ್ತು ಹೊಸ ವರ್ಷದ ಶುಭಾಶಯಗಳನ್ನು ಕಳಿಸಿದ್ದಾರೆ. ನಮ್ಮ ಸಹೋದರ ಪಾಸ್ಟರ್ ವಿಲ್ಸನ್ ಕುಂದಳ್ ಹಾಲಲ್ಲಿ ಮತ್ತು ವಿಜಯ್ ಸೋನ್ಸ್ ಇವರು ಕೂಡ ಎಲ್ಲರೂ ನಿಮಗೆ ಈ ಹೊಸ ವರ್ಷದ ಶುಭಾಶಯಗಳು ಮತ್ತು ವಂದನೆಯನ್ನು ಕಳಿಸಿದ್ದಾರೆ. ಪ್ರೈಸ್ ಲಾರ್ಡ್. ಔರ್ ಉಡುಪಿ ಸಭಾಕೆ ದ್ವಾರ ಭಾಯಿ ಪ್ರಸಾದ್ ಔರ್ ಉತ್ನಹಿನೆ ಅಮಲ್ಗುಂಡಿ ಸಭಾಕೆ ದ್ವಾರ ಭಾಯಿ ಶಿವಣ್ಣ ಔರ್ ಭಾಯಿ ವಿಲ್ಸನ್ ಕುಂದರ್ ಉನ್ನೆ ಆಪ್ಕೋ ಇಸ್ ನಯ ಸಾಲ್ ಕಾ ಶುಭ ಕಾಮನೆ ಆಪ್ಕೋ ಭೇಜಾ ಹೈ. ಹಾಲೆಲೂಯಾ. ವಿಜಯ್ ವಿಜಯನ್ನು ಕೂಡ, ವಿಜಯ್ ಔರ್ ಭಾಯಿ ವಿಜಯ್ ಬಿ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ. ಹಾಲೆಲೂಯಾ. ದೇವರ ಕೃಪೆಯಿಂದ ಅವರು ಉತ್ತಮವಾದ ಸೇವೆ ಮಾಡ್ತಾ ಇದ್ದಾರೆ. ಬಲವಾಗಿ ಅವರನ್ನು ನಿಲ್ಲಿಸಿದೆ. ಶೀಘ್ರದಲ್ಲಿ ಅವರು ಮಾಡುವಂತಹ ಸೇವೆಯ ರಿಪೋರ್ಟ್ ನಿಮಗೆ ನಾವು ತೋರಿಸಲಿಕ್ಕಿದ್ದೇವೆ. ಔರ್ ಬಹುತ್ ಹಿ ಶೀಘ್ರ ವೋ ಜೋ ಸೇವಕಾಯಿ ಕರೆ ಉಸ್ಕಾ ರಿಪೋರ್ಟ್ ಹಮ್ ಆಪ್ಕೋ ದೇನೆ ವಾಲೆ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಪ್ರಾರ್ಥಿಸಿರಿ. ಹಾಲೆಲೂಯಾ. ಔರ್ ಹಮೇಶಾ ಇಸ್ಕೆ ಲಿಯೆ ಪ್ರಾರ್ಥನಾ ಕೀಜಿಯೇ. ಪ್ರೈಸ್ ಗಾಡ್. ಪ್ರಭು ಕಿ ಸ್ತುತಿ ಹೋ. ಎಷ್ಟು ಜನ ಆಶೀರ್ವಾದ ಹೊಂದಿದ ಜನರು ಇಲ್ಲಿ ಇದ್ದೀರಿ? ಔರ್ ಕಿತ್ನೆ ಜನ ಆಶೀಶ್ ಪಾಯೆ ಲೋಗ್ ಯಹಾ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಡಾಕ್ಟರ್ ಇನ್ನೂ ಕೂಡ ಕೈ ಎತ್ತಿದ್ದಾರೆ. ಡಬಲ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು ಡಾಕ್ಟರ್. ಪ್ರೈಸ್ ಗಾಡ್. ಹಾಲೆಲೂಯಾ. ಕರ್ತನು ಒಳ್ಳೆಯವನು. ಯಾಕಂದ್ರೆ ನಮ್ಮ ಜೀವಿತದಲ್ಲಿ ಸದಾ ಒಳ್ಳೆಯದನ್ನು ಮಾಡುವ ಆತನು ದೇವರಾಗಿದ್ದಾನೆ. ಆತನಿಗೆ ಕೆಟ್ಟದನ್ನು ಮಾಡುವ ಅಭ್ಯಾಸ ಇಲ್ಲ. ಔರ್ ಪ್ರಭು ಭಲಾ ಹೈ ಔರ್ ಹಮೇಶಾ ಹಮಾರಿ ಜೀವನ ಭಲಾಯಿ ಕರ್ತಾ ಹೈ ಔರ್ ಬುರಾಯಿ ಕರ್ನಾ ಉಸ್ಕಿ ಆದತ್ ನಹೀ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ. ಹಾಲೆಲೂಯಾ. ಕೆಟ್ಟದನ್ನು ಮಾಡುವ ಆತನಿಗೆ ಹೆಸರು ನಾವು ಕೆಟ್ಟವನಂತ ದೇವರ ವಾಕ್ಯ ಹೇಳ್ತದೆ. ಔರ್ ಜೋ ಬುರಾಯಿ ಕರ್ತಾ ಹೈ ಉಸ್ಕಾ ನಾಮ ಬುರಾಯಿ ಕರ್ನೆ ವಾಲಾ ಐಸಾ ಪರಮೇಶ್ವರ ಕೋ ವಚನ್ ಕಹತಾ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ. ಹಾಲೆಲೂಯಾ. ಹಾಲೆಲೂಯಾ. ದೇವರು ನಮ್ಮನ್ನು ಕರೆಯುವಾಗ ಒಂದು ಹೊಸ ಉದ್ದೇಶದೊಂದಿಗೆ, ಹೊಸ ಕೃಪೆಯೊಂದಿಗೆ, ಹೊಸ ಅನುಭವದೊಂದಿಗೆ, ಹೊಸ ಯೋಜನದೊಂದಿಗೆ ಆತನು ನಮ್ಮನ್ನು ಕರೆದಿದ್ದಾನೆ. ಹಾಲೆಲೂಯಾ.
और परमेश्वर हमें बुलाते समय एक नई योजना के साथ एक नई अनुग्रह के साथ वो हमें बुलाता है। Praise the Lord। प्रभु की स्तुति। देवर खरे नम्मा जीवित दिली नम्मन उद्धरिस्वंतद्दु नम्मन कट्टुवंतद्दु नम्मन हालेलुया नम्मा आदर्शनवनु संदर्शिसुवंते हालेलुया नडिसुवंतदागिदे। और परमेश्वर की बुलाहट हमारे जीवन में हमें बनाता है और हमारे दर्शन को पूरा करने के सामर्थ्य सहायता करता है। Praise the Lord। प्रभु की स्तुति हो। हालेलुया। आत्मनिंद करेल्पट्टवरु भाग्यवंतरु। और उससे जो बुलाए गए हैं वो बहुत ही धन्य है। ऐसे कोई है यहाँ? प्रभु की स्तुति। और थोड़े ही लोग ने आमीन कहा। प्रभु की स्तुति। ಹಾಲೆಲೂಯಾ ಕರ್ತನ ಕೃಪೆ ನಿಮ್ಮ ಮೇಲೆ ಇರಲಿ ದೇವರ ಅನುಗ್ರಹ ನಮ್ಮನ್ನು ಈ ದಿನದಲ್ಲಿ ಬಲಪಡಿಸಿದ ಆತನಿಗೆ ಸ್ತೋತ್ರ और प्रभु का कृपा आपके ऊपर रहे और आज के दिन हमें अनुग्रह किया और परमेश्वर का धन्यवाद हो। हालेलुया। हालेलुया। ಈ ದಿನದಲ್ಲಿ ನಾವು ನಂಬಿಕೆ ಹಾಲೆಲೂಯಾ ಬಗ್ಗೆ ನಾವು ಕಲಿಲಿಕ್ಕಿದ್ದೇವೆ ನನ್ನ ಶಿರೋಮಣಿ ಹೀಗಿದೆ God and faith, hallelujah, nambi, devuru mattu nambike. और आज के दिन हम सीखने वाले विश्वास के बारे में और इसका शीर्षक इस तरह है परमेश्वर और विश्वास। Praise the Lord. प्रभु की स्तुति हो। ನನಗೆ ಖಚಿತವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಎಷ್ಟು ದಿನ ಅದನ್ನು ನಾವು ಮುಂದುವರಿಸುತ್ತೇವೆ। और मैं निश्चय रूप से नहीं कह सकता है कितने दिन तक मैं इसे कंटिन्यू करूंगा या तो इसे बढ़ाऊंगा। ನಾನು 2 ವಾರದಿಂದ ಧ್ಯಾನ ಮಾಡ್ತನೆ ಕೇವಲ 2 ಸ್ಕ್ರಿಪ್ಚರ್ ನಾನು ಧ್ಯಾನ ಮಾಡ್ತಾ ಇದ್ದೇನೆ। और 2 ಹಫ್ತೆ से मैं सिर्फ 2 ही ಸ್ಕ್ರಿಪ್ಚರ್ में ध्यान कर रहा हूं। Praise the Lord। प्रभु की स्तुति हो। हालेलुया। ಆಶ್ಚರ್ಯವಾಗಬಹುದು ಏನು ಪಾಸ್ಟರ್ ಬೇರೆ ನಿಮಗೆ ಕೆಲಸ ಇಲ್ವಾ। और आप ಆಶ್ಚರ್ಯಚಕಿತ ಹೋ ಸಕತೆ क्या ಪಾಸ್ವನ್ ಆಪಕು ದೂಸರಾ ಕುಚ ಕಾಮ ನಹೀ। हालेलुया। ಪ್ರಭು ಕಿ ಸ್ತುತಿ। ಹಾಲೆಲೂಯಾ। ಆ 2 ವಾಕ್ಯವನ್ನೇ 2 ವಾರದಿಂದ ನಾನು ಧ್ಯಾನಿಸೋಕೆ ಎಷ್ಟೊಂದು ಸಂತೋಷ ಪಡ್ತಾ ಇದ್ದೇನೆ। ಪ್ರೈಸ್ ದಿ ಲಾರ್ಡ್। ಔರ್ ಪರಮೇಶ್ವರ ಕ ವಚನ ಕೋ 2 ಹಫ್ತೆ ಸೇ ಧ್ಯಾನ ಕರ್ತೆ ಸಮಯ ಇತ್ನಾ 2 ವಚನ ಕೋ 2 ಹಫ್ತೆ ಸೇ ಧ್ಯಾನ ಕರ್ತೆ ಸಮಯ ಕಿತ್ನಾ ಆನಂದ ಮನಾತಾ ಹೂ। ಹಾಲೆಲೂಯಾ। ಪ್ರಭು ಕಿ ಸ್ತುತಿ। ಸೋ ಯಾ ನಾನು ಈ ವಾಕ್ಯದಿಂದ ಏನು ಆಶೀರ್ವಾದ ಹೊಂದಿದ್ದೇನೆ ಅದನ್ನೇ ನಿಮ್ಮ ಮುಂದೆ ನಾನು ಇಡ್ಲಿಕ್ಕೆ ಇಷ್ಟ ಪಡ್ತೇನೆ। ಔರ್ ಇಸ್ ವಚನ ಕಿ ದ್ವಾರಾ ಮೇನೆ ಕ್ಯಾ ಆಶೀಶ್ ಪಾಯಾ ಹೈ ವಹಿ ಆಪ್ಕೆ ಸಾಮ್ನೆ ರಖನಾ ಚಾಹತಾ ಹೂ। ಪ್ರೈಸ್ ದಿ ಲಾರ್ಡ್। ಪ್ರಭು ಕಿ ಸ್ತುತಿ। ಈ ವಾಕ್ಯಗಳು ಧ್ಯಾನಿಸುವಾಗ ನಮಗೆ ದೇವರ ವಾಕ್ಯದಿಂದ ಹಾಲೆಲೂಯಾ ಅದನ್ನು ದೃಢಪಡಿಸುವಂತದಾಗಿದೆ। ಆ ವಾಕ್ಯ ನಮ್ಮನ್ನು ಈ ವರ್ಷದಲ್ಲಿ ಒಂದು ಜಯದ ಜೀವಿತದಲ್ಲಿ ನಿಲ್ಲಿಸುವಂತ ನಮ್ಮನ್ನು ನಡೆಸುವಂತದಾಗಿದೆ ಪ್ರಿಯರೇ। ಔರ್ ಪರಮೇಶ್ವರ ಕ ವಚನ ಜೋ ಹಮ್ ಧ್ಯಾನ ಕರ್ತೆ ಸಮಯ ಹಮೆ ವೋ ಇಸ್ ಸಾಲ್ ಮೇ ವೋ ಜಯ ಕೆ ಜೀವನ ಮೇ ಲೇಕರ್ ಚಲ್ನೆ ವಾಲಾ ಹೈ। ಹಾಲೆಲೂಯಾ। ಪ್ರಭು ಕಿ ಸ್ತುತಿ। ಎಷ್ಟು ಜನ ಸಿದ್ಧರಾಗಿದ್ದೀರಿ? ಔರ್ ಕಿತ್ನೆ ಜನ ತಯಾರ್ ಹೈ? ಆದ ಕಾರಣ ಹಾಲೆಲೂಯಾ ಈ ಆರಂಭ ಮಾಡಿದ ಈ ವಾಕ್ಯವು ಕೊನೆಯಾಗೋ ತನಕ ನೀವು ಮಿಸ್ ಮಾಡಬೇಡ್ರಿ। और इसलिए जो आरंभ किया वचन जो है आप अंत तक उसे सुनिए, मिस मत कीजिए। Praise the Lord। चुकिए मत। ಯಾವಾಗ ಅದು ಮುಗಿಯುತ್ತದೆ ಆವಾಗ ನಮ್ಮ ಜೀವಿತದಲ್ಲಿ ಹೊಸ ಬದಲಾವಣೆ ನಾವು ಕಾಣುವವರಾಗಿದ್ದೇವೆ। और जब इसका ये खत्म होगा तब इसका हमारे जीवन में एक नया बदलाव हम देखेंगे। ಯಾಕಂದ್ರೆ ದೇವರ ವಾಕ್ಯ ಅವನು ವಾಕ್ಯದ ಹಿಂದೆ ಒಂದು ಉದ್ದೇಶವಿದೆ। क्योंकि परमेश्वर के वचन के पीछे एक उद्देश्य है। हालेलुया। हालेलुया। ಈ ಪೂರ್ಣ ದೇವರ ವಾಕ್ಯವನ್ನು ನಾವು ಧ್ಯಾನಿಸದಾದರೆ ನಮ್ಮ ಜೀವಿತ ಕಾಲವೆಲ್ಲ ಸಾಧ್ಯವಿಲ್ಲ। और परमेश्वर के वचन को अगर हम ध्यान करते हैं हमारे जीवन में वो काफी नहीं है। ನಾನು ಯಾವಾಗ ಹೇಳಿದೆ ಯಾವಾಗ ನಾನು ಮುಗಿಸ್ತೇನೆ ಅಂದ್ರೆ ಹಾಲೆ ದೇವರ ವಾಕ್ಯದ ಪೂರ್ಣ ಬೈಬಲ್ ಅಲ್ಲ ಈ ಶೀರ್ಷಿಕೆ ಈ ನನ್ನ ಟಾಪಿಕ್ ಯಾವಾಗ ಮುಗಿಸ್ತೇನೆ ಆವಾಗ ಒಂದು ನಮ್ಮ ಜೀವಿತದಲ್ಲಿ ಮಹತ್ಕಾರ್ಯ ನಾವು ಕಾಣುವರಾಗಿದ್ದೇವೆ। और मैंने जैसे कि कहा परमेश्वर के जो ये जो मैंने टॉपिक लिया है शीर्षक जो मैंने लिया है जब मैं खत्म करूंगा तब हमारे जीवन बदलाव में देखेंगे। हालेलुया। हालेलुया। ಇದು ಎರಡು ಒಂದು ವಿಶೇಷವಾದ ಇದು ಪದ ನಾವು ನೋಡ್ತಾ ಇದೀವಿ ಒಂದು ಗಾಡ್ ಅಂಡ್ ದಿ ಫೇತ್। और यहाँ दो विशेष शब्दों को हम देखते हैं एक परमेश्वर है और एक विश्वास है। हालेलुया। हालेलुया। विदाउट गॉड देयर इज नथिंग विदाउट फेथ देयर इज नथिंग। और परमेश्वर के बिना कुछ भी नहीं है और विश्वास के बिना कुछ भी नहीं है। हालेलुया। विद गॉड एवरीथिंग विद फेथ एवरीथिंग। और परमेश्वर के साथ और विश्वास के साथ पूरा है। प्रेज़ द लॉर्ड। प्रभु की स्तुति। हालेलुया। हालेलुया। ಎರಡು ವಿಷಯಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಮ್ಮ ಜೀವಿತದ ಎಲ್ಲಾ ಗಳಿಗೆಯಲ್ಲೂ ಎಲ್ಲಾ ಕ್ಷಣಗಳಕ್ಕೂ ನಾವು ಮಹಿಮೆಯ ಜೀವಿತದೊಂದಿಗೆ ಮಹತ್ಕಾರದೊಂದಿಗೆ ಅದ್ಭುತದೊಂದಿಗೆ ನಾವು ನಡೆಯುವವರಾಗಿದ್ದೇವೆ ಅದು ನನ್ನ ಚಾಲೆಂಜ್। और ये दो अगर हमारे जीवन में है तो हमारे जीवन के हर एक क्षण में हम अद्भुत कार्य के साथ सूचक कार्य के साथ विश्वास के साथ चलने वाले हैं। Praise the Lord। प्रभु की स्तुति हो। Hallelujah। Hallelujah। ना ದೇವರ ವಾಕ್ಯದೊಂದಿಗೆ ಚಾಲೆಂಜ್ ಮಾಡುವವನಾಗಿದ್ದೇನೆ। और परमेश्वर के वचन के द्वारा मैं चुनौती करता हूँ। हालेलुया। ಯಾವನ ವ್ಯಕ್ತಿ ಇದ್ರೆ ಹಾಲೆಲೂಯಾ ದೇವರ ವಾಕ್ಯವನ್ನು ದೃಢವಾಗಿ ಹಾಲೆಲೂಯಾ ಆತನ ಹೊಂದಿಕೊಳ್ಳುವುದಾದ್ರೆ He will see the glory of God in his life. और जो व्यक्ति परमेश्वर के वचन को दृढ़ रीति से पकड़ के रखता है वो उसके जीवन में कार्य को देखेगा। Praise the Lord. प्रभु की स्तुति हो। His life will be a marvelous life. और उसका जीवन जो अद्भुत होगा। He will walk in the glory.
और वो अपनी महिमा में चलेगा. हालेलुया. नॉट ओनली ग्लोरी, ही विल वॉक फ्रॉम द ग्लोरी टू द ग्लोरी. हालेलुया. नहीं सिर्फ महिमा नहीं बल्कि महिमा से महिमा तक वो चलेगा. द ग्लोरी विल टेक हिम टू द हाईएस्ट प्लेस. और परमेश्वर की महिमा जो है उसको ऊंचे स्थान पर लेकर चलेगा. प्रेज द लॉर्ड. हालेलुया. हालेलुया. प्रेज द लॉर्ड. ಎಷ್ಟು ಜನ ತಯಾರವಾಗಿದ್ದೀರಿ? ನಾವು ನಮ್ಮ ಫ್ಲೈಟ್ ಅಲ್ಲಿ ಕೂತ್ಕೊಳ್ಳುವಾಗ ಹಾಲೆಲೂಯಾ ಏರೋಸ್ಟೇಸ್ ಹೇಳ್ತಾರೆ, ಪ್ಲೀಸ್ ಫಾಸ್ಟನ್ ಯರ್ ಸೀಟ್ ಬೆಲ್ಟ್. ನಾವು ವಿ ಹ್ಯಾವ್ ಟು ಪ್ರಿಪೇರ್ ನಾವು ಟು ಟೇಕ್. ಆರ್ ಆಪ್ ಜಬ್ ಫ್ಲೈಟ್ ಮೇ ಬೈಠ್ತೇ ಹೈ ತಬ್ ಜೋ ಹಮ್ ದೇಖ್ತೇ ಹೈ ಏರೋಸ್ಟರ್ ಕೇತಿ ಹೈ ಕಿ ಆಪ್ನೆ ಸೀಟ್ ಬೆಲ್ಟ್ ಕೋ ಬಾನ್ ಲೀಜಿಯೆ. ರೈಟ್. ಪ್ರಭು ಕಿ ಸ್ತುತಿ ಹೋ. ಸಿದ್ಧವಾಗಿದ್ದೀರಾ? ಕ್ಯಾ ಆಪ್ ತಯಾರ್ ಹೈ? ಹಾಲೆಲೂಯಾ. ಹಾಲೆಲೂಯಾ. ಹಾಗಾದ್ರೆ ದೇವರಿಗೆ ದೊಡ್ಡ ಚಪ್ಪಳದೊಂದಿಗೆ ಮಹಿಮೆ ಸಲ್ಲಿಸೋ ನಾವು. ಸೋ ಪರಮೇಶ್ವರ ಕೋ ತಾಲಿ ಬಜಾ ಕರ್, ಉಸ್ಕಿ ಮಹಿಮಾ ಕರೇ. ಪ್ರೈಸ್ ದ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ದೇವರು ನಮ್ಮ ಜೀವಿತದಲ್ಲಿ ಮಹತ್ ಕಾರ್ಯ ಮಾಡುವನಾಗಿದ್ದಾನೆ ಈ ದಿನದಲ್ಲಿ, ಈ ಕ್ಷಣದಲ್ಲಿ. और परमेश्वर हमारे चिन्ह में अद्भुत कार्य करेगा आज के दिन में, ये क्षण में. हालेलुया. नम्मोर आमेन हेळुव जोर आगे. और जो विश्वास करते हैं आमेन कहेंगे. देवर आत्मन प्रसन्नते बलवागि नम्म मध्यदल्लि इदे. हालेलुया. और परमेश्वर के आत्मा की प्रसन्नता बल बहुत ही जोर आगे हेळु आमेन. और जो विश्वास करते आमेन कहेंगे. हालेलुया. नम्म जीवितदल्लि इरुवंत बंधनगळु, नम्म जीवितदल्लि इरुवंत संकटगळु, नम्म जीवितदल्लि इरुवंत ಅಸಮಾಧಾನಗಳು, ನಮ್ಮ ಜೀವಿತದಲ್ಲಿರುವಂತಹ ಆ ಬೆಟ್ಟಗಳು ಕರ್ತನ ಸಮ್ಮುಖದಲ್ಲಿ ಅದು ಮೇಣದಂತೆ ಕರಗಿ ಹೋಗೋದು. ನಮ್ಮೂರು ಆಮೇಲೆ ಹೇಳುವ और हमारे जीवन में जो भी कष्ट है या तो जो भी बंधन है या जो भी पहाड़ है वो मोम की तरह पिघल जाएगी. परमेश्वर को वचन कहता है, इसलिए धन्यवाद कीजिए. आमेन. देवर वाक्यदल्लि नावु ई हालेलुया नावु नोड्तिद्देवे. इज्राएल जनरिगे देवर हे हालेलुया आ मोशे हेळिदंत वाक्यवन्नु ननपिगे बर्तार्ता इद्दाने देवर आत्मनु. और परमेश्वर का वचन में हम देते, परमेश्वर का आत्मा जो इज़राइल को मूसा ने जो कहा हुआ वो वचन को याद दिलाता है. आ वाक्य इनंदे इंदु नीव काणिद्द कन्नंत ऐगुप्तरु नाळे नीव काणलिक्किल्ल. और वो वचन क्या है, आज के दिन में जो मिस्री को आपने देखा वो कल के दिन में आप नहीं देखेंगे, इसके बाद नहीं देखेंगे. ऐगुप्तरु नाळे नीव नोडलिक्किल्ल. और आज के दिन में देखा और मिस्री लोगों को आप आगे के दिन में नहीं देखेंगे. प्रभु की स्तुति हो. और जो इस बात को समझ चुके वो आमेन कहेंगे. प्रभु की स्तुति हो. हालेलुया. हालेलुया. ईजिप्ट ಒಂದು ಬಂಧನವಾಗಿದೆ. और हम देते मिस्र एक बंधन है. ईजिप्ट ಒಂದು ಪಾಪವಾಗಿದೆ. और मिस्र एक पाप है. ईजिप्ट ಒಂದು ಶಾಪವಾಗಿದೆ. और मिस्र एक शाप है. ईजिप्ट ಒಂದು ಹಾಲೆಲೂಯಾ ಅಧರ್ಮವನ್ನು ನಡೆಸುವಂತ ದೇಶವಾಗಿದೆ. और हम देते मिस्र जो है एक अधर्म काम करने वाला देश है. ईजिप्ट ಹಾಲೆಲೂಯಾ ಅದು ಅನ್ಯ ದೇವತೆಗಳನ್ನು ಆರಾಧಿಸುವ ಹಾಲೆಲೂಯಾ ಅದು ದೇಶವಾಗಿದೆ. और हम देते मिस्र जो अन्य देवताओं की पूजा करने वाला देश है. ईजिप्ट ನಿರಾಶೆಯ ದೇಶವಾಗಿದೆ. और मिस्र जो हम देखते हैं वो निराश का एक देश है. ईजिप्ट ಶಾಪದ ದೇಶವಾಗಿದೆ. और एक ಶಾಪ का देश है. ಹಾಲೆಲೂಯಾ. ಹಾಲೆಲೂಯಾ. ईजिप्ट ಜಾರತ್ವದ ದೇಶವಾಗಿದೆ. और उतना ही रीते व्यभिचार का देश है. ಹಾಲೆಲೂಯಾ. 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 ದೇವ ಜನರನ್ನು ಬಂಧಿಸಿದ ದೇಶ. और परमेश्वर के लोगों को बंधन में रखा हुआ देश. आ देश दली दंत आ प्रजेगलर बिड़िसुवंते यहोवा देवरु सर्वशक्तनु हालेलु इदरिगे इळिदु बंदनु. और उस हम देते बंधन में जो लोग थे उसे छुड़ाने के लिए यहोवा परमेश्वर सर्वशक्तिमान परमेश्वर उतर कर आया. प्रेज द लॉर्ड. हालेलुया. प्रभु की स्तुति हो. हालेलुया. अदे देवरु ಅಂದು ಐಗುಪ್ತದಲ್ಲಿದ್ದ ತನ್ನ ಜನರನ್ನು ಬಿಡಿಸಿದ ದೇವರು ಇಂದು ನಮ್ಮನ್ನು ನಿನ್ನನ್ನು ಬಿಡಿಸುವಂತೆ ಇಳಿದು ಬಂದಿದ್ದಾನೆ. ಔರ್ ವಹಿ ಪರಮೇಶ್ವರ್ ಉನ್ ದಿನೋ ಮೇ ಇಸ್ರಾಯೇಲ್ ಲೋಗೋ ಕೋ ಅಪ್ನೆ ಲೋಗೋ ಕೋ ಛುಡಾಯಾ. ಔರ್ ಪರಮೇಶ್ವರ್ ಆಜ್ ಕೆ ದಿನ ಆಪ್ಕೋ ಔರ್ ಹಮ್ಕೋ ಛುಡಾನೆ ಆಯಾ ಹೈ. ಹಾಲೆಲೂಯಾ. ಹಾಲೆಲೂಯಾ. ದೇವರ ಆತ್ಮನ ಕಾರ್ಯವನ್ನು ನೀವು ಅನುಭವಿಸುವರಾಗಿದ್ದೀರಿ. ಔರ್ ಪರಮೇಶ್ವರ್ ಕಿ ಆತ್ಮಕ್ಕೆ ಕಾರ್ಯ ಕಾಪ್ ಅನುಭವ ಕರ್ರೆ. ದೇವರ ಮಹಿಮೆಯಲ್ಲಿ ನಾನು ನಡೆಯುವನಾಗಿದ್ದೇನೆ. ಔರ್ ಪರಮೇಶ್ವರ್ ಕಿ ಮಹಿಮಾ ಮೇ. ಹಾಲೆಲೂಯಾ. ಹಾಲೆಲೂಯಾ. ಯು ಕ್ಯಾನ್ ಶೇಕ್ ಇಟ್ ಆಫ್. ಔರ್ ಆಪ್ ಅಪ್ನೆ ಆಪ್ ಕೋ ಹಿಲಾ ದೀಜಿಯೇ. ಹಾಲೆಲೂಯಾ. ಯು ಕ್ಯಾನ್ ಸೇ ದಟ್ ಹಾಲೆಲೂಯಾ ಸಿನ್ ಔಟ್. ಔರ್ ಆಪ್ ಕಹಿ ಸಕ್ತೆ ಕಿ ಪಾಪ್ ಚಲಾ ಜಾ. ಹಾಲೆಲೂಯಾ. ಯು ಕ್ಯಾನ್ ಸೇ ಹಾಲೆಲೂಯಾ. Hallelujah, my chains, hallelujah, bondages out in Jesus. और आप कह सकते हैं मेरा बंधन जो यीशु मसीह के नाम से टूट जाए. And by faith you can say I'm free in Jesus. और विश्वास के द्वारा आप कह सकते हैं कि मैं आजाद हूँ. I can dance in Jesus name. और यीशु मसीह के नाम से मैं नाच सकता हूँ. और मैं happy today. और मैं बहुत ही खुश हूँ. मैं बहुत ही खुश हूँ. Hallelujah. Hallelujah. I can dance. और मैं नाच सकता हूँ. I'm free in Jesus name. और मैं आजाद हूँ यीशु मसीह के नाम से. आमीन. Because he freed me. Hallelujah. और उसने क्योंकि मुझे आजाद किया है. नम्र आत्मनिगे चप्पलनिगे स्तुति सोते. और जो विश्वास करते हो ताली बजाएंगे. हालेलुया. कर्तन हस्त नम्म मध्यदल्लि इदे. क्योंकि परमेश्वर का हाथ हमारे. हालेलुया. हालेलुया. कर्तन आतन मक्कळन्नु भक्तरन्नु हालेलुया संदर्शिसलिक्के बंदिद्दाने. और परमेश्वर अपने लोगों को अपने बच्चों को मिलने के लिए आया है. हालेलुया. हालेलुया. इट इज नॉट that incident that you have here
और ये कोई ऐसा ही इंसिडेंट नहीं है कि आप सुन रहे हैं और एनी चांस दैट यू आर हियर और ऐसा नहीं कि आप यहाँ है कोई ऐसे ही आप यहाँ नहीं है इट इज गॉड हु ब्रॉट यू हियर लेकिन ये परमेश्वर की योजना है वो आपको यहाँ लेकर आया Praise the Lord. प्रभु की स्तुति हो सो दैट यू विल एक्सपीरियंस हिज ब्लेसिंग ताकि आप उसकी आशीष का अनुभव कर सकें and you will experience his freedom और उसका आजादी का आप अनुभव कर सकें and you shall go back freely और आप आजाद होकर यहां से Praise the Lord प्रभु की स्तुति हो हालेलुया ಇದು ಮೈಕೆಲ್ ಜಾಕ್ಸನ್ ಮಾತ್ರ ಡ್ಯಾನ್ಸ್ ಮಾಡುವವನಲ್ಲ ಹಾಲೆಲೂಯಾ ಟುಡೇ ಇನ್ ಜೀಸಸ್ ನೇಮ್ ಐ ಕ್ಯಾನ್ ಡ್ಯಾನ್ಸ್ ಇನ್ ಪ್ರೆಸೆನ್ಸ್ ಪ್ರೈಸ್ ದಿ ಲಾರ್ಡ್ ಮೈಕೆಲ್ ಜಾಕ್ಸನ್ ಸಿರ್ಫ್ ಡ್ಯಾನ್ಸ್ ನೇ ಕರ್ ಸಕತಾ ಯೇಶು ಮಸೀಹ ಕೆ ನಾಮ್ ಸೇ ಮೇ ಬಿ ಡ್ಯಾನ್ಸ್ ಕರ್ ಸಕತಾ ಹಾಲೆಲೂಯಾ 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 ಕಮ್ ಆನ್ ಬೈ ಫೇತ್ ನಿಂತುಕೊಂಡು ಹಾಲೆಲೂಯಾ ನಂಬಿಕೆಯಿಂದ ಹೇಳುವ ಐ ಕ್ಯಾನ್ ಡ್ಯಾನ್ಸ್ ಇನ್ ಜೀಸಸ್ ನೇಮ್ ಆರ್ ವಿಶ್ವಾಸ್ ಕೆ ದ್ವಾರಾ ಆಪ್ ಕಹೆಂಗೆ ಆಪ್ ಖಡೆ ರಹೆ ಕಹೆಂಗೆ ಕಿ ಮೇ ಯೇಶು ಮಸೀಹ ಕೆ ನಾಮ್ ಸೇ ಆಪ್ ನಾಚ್ ಸಕತಾ ಹೂ ಇಫ್ ಯು ಸೇ ಗಾಡ್ ಇಸ್ ಮೈ ಫಾದರ್ ಐ ಆಮ್ ಹಿಸ್ ಚೈಲ್ಡ್ ಐ ಕ್ಯಾನ್ ಡ್ಯಾನ್ಸ್ ಇನ್ ಜೀಸಸ್ ನೇಮ್ ಆಮೆನ್ ಹಾಲೆಲೂಯಾ ಆಪ್ಕೊ ಯೇ ನಿಶ್ಚಯ ದಿಲಾತಾ ಹೂ ಕಿ ಆಪ್ ಅಗರ್ ಕಹೆತೆ ಕಿ ಪರಮೇಶ್ವರ ಮೇರಾ ಪಿತಾ ಹೈ ತೋ ಆಪ್ ಯೇಶು ಮಸೀಹ ಕೆ ನಾಮ್ ಸೇ ಆಜಾದ್ ಹೋಕರ್ ನಾಚ್ ಸಕತೆ ಹೈ ಡೋಂಟ್ ಶೈ ಆಪ್ ಲಜ್ಜಿತ ಮತ್ ಹೋಯಿಯೆ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ ಹಾಲೆಲೂಯಾ ಯಾಕೆ ಗೊತ್ತಾ ಕ್ಯೋ ನಾವು ಶೈ ಮಾಡ್ತೇವೆ ಗೊತ್ತಾ ಕ್ಯೋ ಹಮ್ ಲಜ್ಜಿತ ಹೋತೆ ಹೈ ಹಾಲೆಲೂಯಾ ನನ್ನನ್ನು ನೋಡುವವನು ನಾ ಹೇಳ್ತೇವೆ ನನ್ನನ್ನು ನೋಡುವನು ಏನೋ ಎಣಿಸ್ತಾನೆ और मुझे जो देखता है वो कुछ भी कह देगा प्रेज द लॉर्ड प्रभु की स्तुति हो सो बेटर कण मुचकोळ्ळि डांस माड्कोळ्ळि और इसलिए अपने आंखों को बंद कीजिए और डांस कीजिए हालेलुया प्रभु की स्तुति हालेलुया हालेलुया प्रेज द लॉर्ड प्रभु की स्तुति हालेलुया देवर वाक्यವನ್ನು ತೆರೆಯುವ ಹೆಬ್ರಿಯ ಪುಸ್ತಕದ 11ನೇ ಅಧ್ಯಾಯ ಫೇತ್ ಆಫ್ ಹೀರೋ ಹಾಲೆಲೂಯಾ ಬುಕ್ ಆಫ್ ಹೀರೋಸ್ और हम परमेश्वर का वचन निकालेंगे इब्रानियों की किताब में 11 अध्याय प्रेज द लॉर्ड वहां हम देखते हैं विश्वास के वीरों के बारे में ರೈಟ್ ಪಾಸ್ಟರ್ ನೀವು ಅಷ್ಟು ಬೇಗ ಟೈರ್ಡ್ ಆಗಿಬಿಟ್ರ ಪಾಸ್ವಾನ್ ಆಪ್ ಇತ್ನಾ ಜಲ್ದಿ ಹಿ ಆಪ್ ಥಕ್ ಗಯೆ ನೋ 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 ಇಟ್ಸ್ ನಾಟ್ ದಟ್ ಐಸಾ ನಹಿ ಹೈ ಹಾಲೆಲೂಯಾ ಹಾಲೆಲೂಯಾ ಐ ವಾಂಟ್ ಟು ಪ್ರೀಚ್ ಎ ಗುಡ್ ಮೆಸೇಜ್ ಟುಡೇ ಆರ್ ಬಹುತ್ ಹಿ ಅಚ್ಚಾ ಸುಸಮಾಚಾರ ಆ ದೇನಾ ಚಾಹತಾ ಹೂ ಆಮೆನ್ ಪ್ರೈಸ್ ಗಾಡ್ ಹಾಲೆಲೂಯಾ ಹಾಲೆಲೂಯಾ ದೇರ್ ಇಸ್ ಸ್ತೋತ್ರ ಓಕೆ ಇಲ್ಲಿ ಒಂದನೇ ವಚನ ನಾವು ಸ್ಕ್ರೀನ್ ಅಲ್ಲಿ ನೋಡ್ಕೊಳ್ಬಹುದು ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದ ಇರುವುದು ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ ಔರ್ ಪಹಲ ವಚನ ಹಮ್ ದೇಖತೆ ಹೈ ಅಬ್ ವಿಶ್ವಾಸ ಆಶಾ ಕಿ ಹುಯಿ ವಸ್ತುವೋ ಕಾ ನಿಶ್ಚಯ ಔರ್ ಅನ್ದೇಖಿ ವಸ್ತುವೋ ಕಾ ಪ್ರಮಾಣ ಹೈ ನೌ ಫೇತ್ ಇಸ್ ಅ ಸಬ್ಸ್ಟಾನ್ಸ್ ಆಫ್ ಥಿಂಗ್ಸ್ ಹೋಪ್ ಫಾರ್ ದ ಎವಿಡೆನ್ಸ್ ಆಫ್ ಥಿಂಗ್ಸ್ ನಾಟ್ ಸೀನ್ ವಾವ್ ನಾವು ಕಾಣದ ವಸ್ತುಗಳನ್ನು ಹಾಲೆಲೂಯಾ ಅದನ್ನು ಇದೆ ಅಂತ ಖಚಿತಪಡಿಸುವುದು ದೃಢಪಡಿಸುವುದು ಅದನ್ನು ಹಲೆ ಸಾಕ್ಷಿ ಕೊಡುವುದು ಅದು ನಂಬಿಕೆ ಔರ್ ಜೋ ಅನ್ದೇಖಿ ವಸ್ತು ಹೈ ಉಸ್ಕಾ ಆಶಾ ಕರ್ತೆ ಹುವೆ ಕಿ ವೋ ಹೈ ಜೋ ಹಮ್ ಕಹೆತೆ ಹೈ ವೋಹಿ ವಿಶ್ವಾಸ ಹೈ ಹೌ ಯು ಕ್ಯಾನ್ ಡಿಫೈನ್ ಹೇಗೆ ಅದನ್ನು ನಾವು ವಿವರಿಸಬಹುದು ಎಕ್ಸ್ಪ್ಲೇನ್ ಮಾಡಬಹುದು ಔರ್ ಇಸೆ ಕಿಸ್ ತರಹ ಹಮ್ ವಿವರಣ ದೇ ಸಕತೆ ಹೈ ನಾನು ನಿಶ್ಚಯವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ 10 ಜನರು ನಿಲ್ಲಿಸಿಕೊಂಡು 10 ಜನರು ನಂಬಿಕೆ ಬಗ್ಗೆ ಹೇಳು ಅಂತ ಹೇಳುದಾದ್ರೆ 10 ವಿಧವಾದ ಡೆಫಿನೇಷನ್ ಡೆಫಿನೆಟ್ಲಿ ಕೊಡ್ಲಿಕ್ಕಿದ್ದಾರೆ ಔರ್ ಮೈ ವಿಶ್ವಾಸ ಕಾ ಕೇಸ್ ಕಹಿ ಸಕತಾ ಹೂ ಆಗೆ 10 ಜನ ಕೋ ಖಡಾ ರಖೂ ಔರ್ 10 ಜನ ಕೋ ವಿಶ್ವಾಸ ಕೆ ಬಾರೆ ಮೇ ಪೂಚೋ ತೋ ವೋ ಅಲಗ್ ಅಲಗ್ ಬತಾಯೆಂಗೆ ಹಾಲೆಲೂಯಾ ಯಾಕಂದ್ರೆ ಆತನು ಹಾಲೆಲೂಯಾ ಹೇಗೆ ಡಿಫೈನ್ ಮಾಡ್ತಾನೆ ವಾಟ್ ಎವರ್ ಹಿ ಎಕ್ಸ್ಪೀರಿಯನ್ಸ್ ಇನ್ ಹಿಸ್ ಲೈಫ್ ದ ಗಾಡ್ಸ್ ವರ್ಡ್ ಹಿ ವಿಲ್ ಡಿಫೈನ್ ಔರ್ ಕ್ಯೋ ಕಿ ವೋ ಕಿಸ್ ತರಹ ಅಪ್ನೆ ಉಸ್ ಅಪ್ನೆ ವಿಶ್ವಾಸ ಕೆ ಬಾರೆ ಮೇ ಕಿಸ್ ತರಹ ಬತಾತೆ ಜೈಸಾ ಉಸ್ನೆ ಅನುಭವ ಕಿಯಾ ಉಸ್ಕೆ ಅನುಸಾರ ವೋ ಬತಾತಾ ಹೈ ಹಾಲೆಲೂಯಾ ಹಾಲೆಲೂಯಾ ವಿದೌಟ್ ಫೇತ್ ದೇರ್ ಇಸ್ ನೋ ಗಾಡ್ ಹಾಲೆಲೂಯಾ ದೇರ್ ಇಸ್ ನೋ ಗಾಡ್ ಇಫ್ ನಾಟ್ ದೇರ್ ಇಸ್ ವಿದೌಟ್ ಫೇತ್ ದೇರ್ ಇಸ್ ನೋ ಗಾಡ್ ಯೆಸ್ ಒನ್ ಪಾರ್ಟ್ ಔರ್ ಹಮ್ ದೇತೆ ವಿಶ್ವಾಸ ಕೆ ಬಿನಾ ಕೋಯಿ ಪರಮೇಶ್ವರ ನಹಿ ಹೈ ಅಂಡ್ ವಿದೌಟ್ ಫೇತ್ ದೇರ್ ಇಸ್ ನೋ ಗಾಡ್ और विश्वास के बिना परमेश्वर को नहीं देख सकते दिस वे अदर वे बोथ आर सेम और ये हम देते हैं वो दोनों से सेम है सही एक ही है पास्टर कंफ्यूज आगे बिट रहे प्रेज द लॉर्ड प्रभु की स्तुति हालेलुया हालेलुया प्रेज द लॉर्ड प्रभु की स्तुति हाउ द सब्सटेंस अंदर है ना तो हम देखते हैं वस्तुएं मतलब क्या है हालेलुया दया मारे बेसर मार कोले बिडे मध्य मध्य ದಲ್ಲಿ ನಾನು ಕಂಗ್ಲಿಷ್ ಕಂಗ್ಲಿಷ್ ಮಾತಾಡ್ತಾ ಇದ್ದೇನೆ आप निराश मत होइए बीच बीच में मैं कंग्लिश कोंग्लिश बात करूंगा ಯಾಕಂದ್ರೆ ಪೂರ್ಣ ಕಂಗ್ಲಿಷ್ ಬರೋದಿಲ್ಲ ಆ ಇಂಗ್ಲಿಷ್ ಬರೋಲ್ಲ ಪೂರ್ಣ ಕನ್ನಡ ಕೂಡ ಬರೋಲ್ಲ ಕ್ಯೋಕಿ ಪೂರಾ ಇಂಗ್ಲಿಷ್ ನಹೀಂ ಆತಾ ಔರ್ ಪೂರಾ ಕನ್ನಡ ಭೀ ನಹೀಂ ಆತಾ ಪ್ರೈಸ್ ದಿ ಲಾರ್ಡ್ ಸಬ್ಸ್ಟೆನ್ಸ್ ಹಾಲೆಲೂಯಾ ನಾನು ಅದರ ಅರ್ಥ ವಿವರಣೆ ಅಥವಾ ಆ ಕನ್ನಡದಲ್ಲಿ ಮೀನಿಂಗ್ ನಾನು ಹುಡುಕ್ತಾ ಇದ್ದೇನೆ
और जैसा कि वस्तु ऐसा लिखा है हिंदी में इसका अर्थ में ढूंढ रहा था ಒಂದು ವೇಳೆ ಯಾರಿಗಾದರೂ ಟ್ರಾನ್ಸ್‌ಲೇಷನ್ ತಿಳಿದಾದರೆ ದಯಮಾಡಿ ಹೆಲ್ಪ್ ಮಾಡಿ ನನಗೆ ಬಟ್ ಆಲ್ಲೆಲ್ಲ ನನಗೆ ಪ್ರಕಾರ ನಾನು ಹುಡುಕರ ಪ್ರಕಾರ ಕನ್ನಡದಲ್ಲಿ ಅದರ ವಿವರಣೆ ನನಗೆ ಸಿಗ್ತಾ ಇಲ್ಲ ಅಥವಾ ಗೂಗಲ್ ಟ್ರಾನ್ಸ್‌ಲೇಷನ್ ಕೂಡ ಸಿಗ್ತಾ ಇಲ್ಲ और अगर किसी को मालूम है तो मुझे बता दीजिए मुझे सहायता कीजिए कि जैसा कि मैंने ढूंढा गूगल में या तो मुझे इसका अर्थ सही नहीं मिला हालेलुया इन इंग्लिश इल हेल्ड किस द सब्सटेंस इज द काइंड ऑफ यूनिफाइड मैटर विद द प्रॉपर्टीज ಓಕೆ ಕನ್ನಡದಲ್ಲಿ ಹೀಗೆ ನಾನು ಬರೆಕೊಂಡಿದ್ದೇನೆ ಗುಣಲಕ್ಷಣಗಳೊಂದಿಗೆ ಏಕಾಕರಿಸಿದ ವಸ್ತುವಾಗಿದೆ ಹಾಲೆಲೂಯ ಎರಡು ಗುಣಗಳು ಬೇರೆ ಬೇರೆ ಗುಣಗಳನ್ನು ಕೂಡಿಸಿಕೊಂಡು ಹಾಲೆಲೂಯ ಅದನ್ನು ಕಾರ್ಯ ಮಾಡುವಂತ ಒಂದು ವಸ್ತು और हम देखते हैं ये वस्तु ऐसे कहते समय हम देखते हैं कि वो अलग अलग तरह वस्तु से मिलकर बनाया हुआ एक वस्तु है ಸರಿಯಾಗಿ ನಾನು ಹೇಳಬೇಕಂದ್ರೆ ನಂಬಿಕೆ ಮತ್ತು ಆ ನಿರೀಕ್ಷೆ ಹೋಪ್ ಅಂಡ್ ಫೇತ್ ಗೋಸ್ ಟುಗೆದರ್ और अगर सही रीति से कहूँ तो हम देख सकते हैं कि विश्वास और आशा जो है वो साथ साथ में चलती है सिंपली हेल्बेकाद्रे और भी अगर सही रीति से कहूँ तो और भी अर्थ होने के लिए कहूँ नो फेथ देन नो होप अगर विश्वास नहीं है तो आशा नहीं है हालेलुया हालेलुया देयर इज फेथ देन देयर इज होप अगर विश्वास है तो वहाँ आशा है इट मीन्स बोथ गोस टुगेदर इसका अर्थ है कि दोनों साथ में चलते हैं ಜೊತೆಯಲ್ಲಿ ನಡೆಯುವಂತ ಪದವಾಗಿದೆ ಔರ್ ದೋನೋ ಸಾಥ್ ಮೇ ಚಲ್ನೆ ವಾಲೆ ಶಬ್ದ ಹೈ ಹಾಲೆಲೂಯಾ ಹಾಲೆಲೂಯಾ ಆದ್ರೆ ಸರಿಗೆ ನಾವು ನೋಡಬೇಕಾದ್ರೆ ನಂಬಿಕೆ ಏನಂದ್ರೆ ನೀವು ನಿರೀಕ್ಷಿಸುವಂತ ಒಂದು ಸಂಗತಿ ಅದಕ್ಕೆ ಜೀವ ಕೊಡುವಂತದ್ದು ಅದು ನಂಬಿಕೆ और अगर सही रीति से कहूँ तो विश्वास वो है अगर आप एक बात की आशा करते हैं उसे जीवन चला जीवन देता है वो विश्वास है हालेलुया हालेलुया ನಾನು ಉದಾಹರಣೆಗೆ ನಾನು ಸಬ್ಸ್ಟೆನ್ಸ್ ಬಗ್ಗೆ ನೋಡುವಾಗ ನಾನು ನೀರಿನ ಬಗ್ಗೆ ನೋಡ್ತಾ ಇದ್ದೆ ನಾನು अगर कोई वस्तु के बारे में अगर मैं एक कहूँ तो उदाहरण के लिए मैं देख रहा था एक पानी के बारे में जल के बारे में there are many properties hallelujah combined together to become a water और हम देखते हैं जल होने के लिए भी तैयार होने के लिए भी उसमें अनेक तरह की वस्तुएं होती है Praise the Lord. प्रभु की स्तुति हो Now, at the end, now नोड़ते नीर और अंत में हम देखते हैं जल Praise the Lord. प्रभु की स्तुति नम जीवित कूड ಹಾಲೆ ಕೇವಲ ನನಗೆ ನಂಬಿಕೆ ಇದೆ ಅಂತ ಹೇಳಿಕ್ಲಿಕ್ಕೆ ಆಗುದಿಲ್ಲ ಜೀವನ ಮೇ ಬಿ ಕೇವಲ ವಿಶ್ವಾಸ ಹೇ ಐಸಾ ನೀ ಕೇ ಸಕ್ತೆ ಅದಕ್ಕೆ ಅನುಸಾರವಾಗಿ ಕಾರ್ಯ ಕೂಡ ನಾವು ನೋಡ್ತಾ ಇದ್ದೇವೆ ಔರ್ ಉಸ್ಕೆ ಅನುಕರಣ ಮೇ ಹಮ್ ಕಾರ್ಯ ಕೋ ಬಿ ದೇಖ್ತೆ ಹೇ ಮತ್ತು ನಿರೀಕ್ಷಿಸುವಂತ ವಿಷಯಗಳನ್ನು ಕೂಡ ನಾವು ಎದುರು ನೋಡ್ತಾ ಇರ್ತೇವೆ ಔರ್ ಹಮ್ ಆಶಾ ಕಿ ವಸ್ತು ಕೋ ಬಿ ಆಗೆ ದೇಖ್ತೆ ಹೇ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಇವತ್ತು ನೀವು ಇಲ್ಲಿ ನಿರೀಕ್ಷಿಸಿಕೊಂಡು ಒಂದು ಹೋಪ್ ನಲ್ಲಿ ಇಲ್ಲಿ ಬಂದಿದ್ದಾದ್ರೆ अगर आप एक आशा के साथ आज के दिन में आए हैं तो निरीक्षली बंदिदादरे अदक्के कारणवागि नीवु कूतिद्दीरि अदु नंबिके और अगर आप आशा के साथ आए हैं और यहाँ बैठे उसका कारण ये है कि वो विश्वास है पास्टर निम्म डेफिनेशन तुम्बा कष्टवागिदे पासवान आपका डेफिनेशन बहुत ही कष्टकर है हालेलुया यस हालेलुया सिंपल प्रेयर Very good, very good. Iruvantadu. Exactly the scripture adu helta untu. Right. Thank you, sir. Right. Illi navu nortiddeve nammannu nambike yen martadu andre hallelujah mundina vishayagalannu ಎಕ್ಸ್ಪೆಕ್ಟ್ ಮಾಡುವಂತೆ ಎದುರು ನೋಡುವಂತೆ ನಮಗೆ ಸಹಾಯ ಮಾಡುವಂತದಾಗಿದೆ ಔರ್ ಹಮ್ ದೇತಿ ವಿಶ್ವಾಸ ಹಮೇ ಕ್ಯಾ ಕರ್ತಾ ಹೇ ಜೋ ವಸ್ತು ಕಿ ಹಮ್ ಆಶಾ ಕರ್ತೆ ಹೇ ಉಸೆ ಪಾನಿ ಕೆ ಸಾಮೆ ಸಹಾಯತಾ ಕರ್ತಿ ಹೇ ಸೋ ಇದಕ್ಕೆ ನಂಬಿಕೆ ಏನು ಮಾಡ್ತದ ಅಂದ್ರೆ ಹೌದು ಇದು ಇದೆ ಅಂತ ಖಚಿತಪಡಿಸುವಂತ ಪದಾರ್ಥ ಎಸ್ ದೇರ್ ಇಸ್ ಈವನ್ ದೋ ಇಫ್ ಯು ಡೋಂಟ್ ಸೀ ಇಟ್ और इसका अर्थ यह है कि विश्वास हमें जो आशा वस्तु हम जिस वस्तु की आशा करते हैं वो है करके हमें निश्चय दिलाता है Praise the Lord. प्रभु की स्तुति Now, नो डिल्ला हमने नहीं देखा आदरे नंबी खेलता उन्टु यस देयर इज लेकिन विश्वास कहता है वो है Praise the Lord. प्रभु की स्तुति हो हालेलुया हालेलुया प्रेज गॉड हालेलुया मेनी टाइम्स नाउ नोड्ತಿದ್ದೇವೆ ಜನರು ಕಣ್ಣಿಗೆ ಕಾಣದೆ ಅವರು ನಂಬಿಕೊಳ್ಳುವುದಿಲ್ಲ और जैसे कि हम देखते हैं कि लोग जो है आंखों से जब तक नहीं देखते विश्वास नहीं करते केलव थॉमस ना डिसेंडेंट्स ಅಂತ ಹೇಳ್ತಾರೆ ವಲ್ಲ ಕೈ ಜನರೇಷನ್ ಇದ್ದಾರೆ ಕಿ ಥಾಮಸ್ ಕಾ ಜಾತಿ ಮೇ ಹೈ ಆ ಥಾಮಸ್ ಯಾರಪ್ಪ ನಿಮ್ಮ ನೇಬರ್ ಅಲ್ಲ ದಯಮಾಡಿ ಇಸ್ಕೊಳ್ಳಬೇಡಿ ನಿಮ್ಮ ನೇಬರ್ ಅಲ್ಲ ಔರ್ ವೋ ಥಾಮಸ್ ಆಪ್ಕಾ ಪಡೋಸಿ ನಹೀ ಹೈ ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಆ ಬದಿಯಲ್ಲಿ ಕೂತವನು ಕೂಡ ನೀನು ಅಲ್ಲ और या तो आप बाजू में बैठे आपका नाम थॉमस है तो आप नहीं है Praise the Lord. प्रभु की स्तुति थॉमस मत्ते ना नोडो यार आता थॉमस अंत केलवरिगे अर्थ आयतु देवरिगे स्तोत्र
और हम देखेंगे कि तोमस कौन है, बाद में देखेंगे, कई लोगों को समझ में आ गया। अवर गुण ಏನಂದ್ರೆ ನಾನು ನನ್ನ ಕಣ್ಣಲ್ಲಿ ನಾನು ನೋಡಲಿಲ್ಲವಾದ್ರೆ ನಾನು ನಂಬುವನಲ್ಲ। और उसका स्वभाव क्या था कि वो अगर वो कहता है कि मैं आंखों से नहीं देखो तो विश्वास नहीं करूंगा। हालेलुया, प्रभु की स्तुति। अंत जनांग इन्नू कडे लोकदल्लि इद्दारे। और ऐसे जाति के लोग आज भी इस दुनिया में है। और द दोड्ड प्रॉब्लम अंदरे दे कैन नॉट बिलीव अनलेस दे सी। और उनका समस्या क्या है कि जब तक वो देख नहीं लेते विश्वास नहीं करते। Therefore, hallelujah, the spirit of unbelief working in their heart, in their life. और इसलिए अविश्वास की आत्मा उनके जीवन में उनके हृदय में कार्य करता है। Adre, the greatest of a greatness of a faith that hallelujah the makes to believe the things which is not seen, which are not seen. और लेकिन हम तो विश्वास ऐसी वस्तु है जो हमने नहीं देखी उसमें विश्वास करने के सब करता है। Faith is the greatest gift from God। और इसलिए मैं कहना चाहता हूँ कि विश्वास जो परमेश्वर के द्वारा मिला हुआ एक अच्छा अनमोल वो वस्तु है। Hallelujah. प्रभु की हो। Hallelujah. 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 Praise the Lord. प्रभु की स्तुति हो। You can't believe unless you have faith with the things which are not seen। और आप विश्वास जब तक नहीं कर, तब तक नहीं कर सकते जब तक आप उसको नहीं देख लेते। हालेलुया, हालेलुया। नो नो नो, ಹಾಗೆ ಅಲ್ಲ। ನಂಬಿಕೆ ಏನ್ ಮಾಡ್ತದೆ ಅಂದ್ರೆ ಇಟ್ ಮೇಕ್ಸ್ ಯು ಟು ಬಿಲೀವ್ ವಿತ್ ದ ಥಿಂಗ್ಸ್ ವಿಚ್ ಆರ್ ನಾಟ್ ಸೀನ್। ಹಾಲೆಲೂಯಾ, ನೀವು ನೋಡದಂತ ವಿಷಯಗಳು ಅಲ್ಲಿ ನಂಬಿಕೆ ನಿನ್ನ ನೋಡುವಂತೆ ಮಾಡುತ್ತದೆ। और आपने जिस वस्तु को नहीं देखा है लेकिन विश्वास उसे देखने कैसा करता है। ಪ್ರೈಸ್ ದಿ ಲಾರ್ಡ್, ಪ್ರಭು ಕಿ ಸ್ತುತಿ ಹೋ। ಸಿಮಿಲರ್ಲಿ ನಾವು ಇನ್ನು ಕೂಡ ಹೇಳಬೇಕಾದ್ರೆ ಆ ನಂಬಿಕೆ ಅನ್ನುವಂತ ನಮ್ಮ ಜೀವಿತದಲ್ಲಿ ನಾವು ಕೇಳದೆ ಅದನ್ನು ಓದದೆ ನಮ್ಮ ಜೀವಿತದಲ್ಲಿ ಬರುವುದಿಲ್ಲ। और अगर मैं कहूँ तो विश्वास हमें उसे ना सुनते हुए और ना पढ़ते हुए हमारे जो में नहीं आता, ग्रहण को लेते अदु कूड बरुदिल्ल। या तो जब तक हम उसे ग्रहण नहीं कर लेते तब तक वो हमारे जो में नहीं आता। हालेलुया, हालेलुया। ಅದಕ್ಕೆ ಉದಾಹರಣವಾಗಿ ನಾನು ಮುಂದೆ ಹೇಳ್ತಾ ಇದ್ದೇನೆ ಹೇಗೆ। और उसका उदाहरण मैं आपको आगे बताऊंगा कैसे। ಅದು ನಮ್ಮ ಜೀವಿತದಲ್ಲಿ ಅದು ನಮ್ಮ ಸೆಲ್ಫ್ ಎಕ್ಸರ್ಸೈಸ್ ಮಾಡುವಂತ ವಿಷಯವಾಗಿದೆ। और वो हमारे जीवन में वो कार्य करने का ऐसा करना चाहिए। हालेलुया, प्रभु की स्तुति हो। ದೇವರ ವಾಕ್ಯಕ್ಕೆ ಸಹಾಯ ಮಾಡುತ್ತದೆ। और परमेश्वर का वचन उसके लिए सहायता करती है। देवर वाक्य का बोधन सहाय मारता है। परमेश्वर का वचन का उपदेश उसमें से उसके लिए सहायता करती है। अतः कन्नी ना नोड वागा हालूले अद नम्ब कुलवंत अद सहाय मारता है। या तो जब हम आंख से देखते हैं तो विश्वास करने के साथ सहायता करती है। प्रेज़ द लॉर्ड, प्रभु की स्तुति। हालेलुया, हालेलुया। हालेलुया, मिरेकल आगुद तनक अवरु नंबुदिल्ल। कई लोग ऐसे हैं जो जब तक वो अद्भुत कार्य नहीं देखते तब तक विश्वास नहीं करते। प्रेज़ द लॉर्ड, प्रभु की स्तुति। अधिकोस्कर येशु क्रिस्तने मत्तु फरीसायरिगे सद्दुकायरिगे तुम्बा प्रॉब्लम इत्ते। और इसलिए हम देखते हैं येशु मसीह को और फरीसी लोगों को और सद्दुकीस को हम देखते बहुत ही समस्या थी। हालेलुया, प्रभु की स्तुति। प्रेज़ द लॉर्ड, प्रभु की स्तुति। हालेलुया, हालेलुया। ಕೆಲವರಿಗೆ ನೋಡಬೇಕು ನಂಬಿಕೊಳ್ಳಬೇಕಾದ್ರೆ। और कई लोगों को देखना ही है अगर उन्हें विश्वास करना है तो। ಅದು ನಾವು ನಿಜವಾಗಿ ದೇವರ ವಾಕ್ಯ ಹೇಳ್ತದೆ। ಹಾಲೆಲೂಯಾ, ನಂಬಿಕೆ ನೀವು ವಾಕ್ಯವನ್ನು ಓದುವುದರಿಂದ ಬರುತ್ತದೆ। लेकिन परमेश्वर को वचन कहता है विश्वास वचन पढ़ने से आता है। ಹಾಗಾದ್ರೆ ಕೆಲವರಿಗೆ ತೊಂದ್ರೆ ಹಾಲೆಲೂಯಾ ನನಗೆ ಓದಲಿಕ್ಕೆ ಬರುವುದಿಲ್ಲ ಯಾವ ರೀತಿಯಲ್ಲಿ ನಂಬಿಕೊಳ್ಳಬಹುದು ನಾನು। और कई लोगों को समस्या है कि मुझे पढ़ना नहीं आता तो मैं कैसे विश्वास करूं। प्रेज़ द लॉर्ड, प्रभु की स्तुति। हालेलुयाह, हालेलुयाह, हालेलुयाह। ಅವರು ಆಲಿಸಿಕೊಳ್ಳಬೇಕು और उन्हें सुनना चाहिए। प्रेज़ द लॉर्ड, ನಂಬಿಕೆ ಆಲಿಸುವಾಗ ಕೇಳುವಾಗ ನಂಬಿಕೆ ನಮ್ಮಲ್ಲಿ ಬರುತ್ತದೆ। और जब हम सुन लेते हैं तब हम विश्वास हमारे जीवन में आता है। Praise the Lord, प्रभु की स्तुति। ಈಗ ನನ್ನ ಬರ್ತದ ಒಂದು ವಿಷಯವನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಮುಖ್ಯ ಮುಂದೆ ಹೋಗುವ ಬದಲು। और एक विषय में कहना चाहता हूँ आगे बढ़ने से पहले। ನಮ್ಮ ಜೀವಿತದಲ್ಲಿ ಧಾರ್ಮಿಕ ಸಾಂಪ್ರದಾಯಿಕ ನಂಬಿಕೆ ಹೇಗೆ ಬರ್ತಾ ಇದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ। और हमारे जीवन में धार्मिक परंपरा का विश्वास किस तरह आता है। Praise the Lord, प्रभु की स्तुति हो। Praise the Lord, प्रभु की स्तुति हो। Hallelujah, Hallelujah। मैं illustrate मार लाना। और मैं क्या मैं आपको बताऊं? Is it okay? आप समझ? Praise the Lord, प्रभु की स्तुति हो। Let's say ना, Hallelujah। नम्मा उन्दु कुटुंबदल्ले उन्दु मगु हुड़ता इदे। आप ऐसा सोचिए कि परिवार में एक बच्चा आता है। हुट्टिद मगु हुट्टिद क्षणे Hallelujah मगुविगे गोत्तिल्ल तंदे ताई यारु। और जब बच्चा पैदा होता है तब उसे नहीं मालूम कि उसका पिता कौन है उसकी माता कौन है। प्रभु की स्तुति हो। क्या बच्चों को मालूम है? चाइल्ड इज वेरी इनोसेंट।
और हम देखते बच्चा बहुत ही आम देखते हैं मुग्ध है प्रभु की स्तुति हो हालेलुया हालेलुया ನಾನು ಕೇಳಿದ್ದೇನೆ ಮಗುಗೆ ಕಣ್ಣು ಕೂಡ ಎಷ್ಟು ದಿನಗಳ ನಂತರ ತೆರೆಯುತ್ತದೆ ಅಂತ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಶೂರ್ ಎಕ್ಸಾಕ್ಟ್ಲಿ और जैसा कि मैंने सुना है बच्चों की दृष्टि भी बहुत ही दिनों के बाद आ जाती है प्रभु की ಮಗುಗೆ ಇಷ್ಟೇ ಗೊತ್ತು ಹಾಲೆಲೂಯಾ ಕೇವಲ ಅಳಲಿಕ್ಕೆ ಮಾತ್ರ ಗೊತ್ತು और ने इतना ही मालूम है वो भूख लगे तो रोना मालूम है प्रभु की स्तुति हो ಹಾಗಾದ್ರೆ ಆ ಮಗು ಬೆಳೆಯುತ್ತಾ ಬೆಳೆಯುತ್ತಾ ತನ್ನ ತಂದೆ ತಾಯಿಯ ಸಂಪ್ರದಾಯವನ್ನು ಹೇಗೆ ಅದು ಅನುಸರಿಸುತ್ತದೆ तो ये बच्चा जो है जब बढ़ते जाता है तो किस तरह अपने माता पिता का जो परंपरा को अनुभव करता है कैसा करता है या तो अपने माता पिता का जो विश्वास है उसे किस तरह आगे बढ़ाता है आ मगु हुट्टिद क्षण आ मगुगे तंदे यारु ताई अंदु तिळियद समयदल्ले अदु हेगे अदे तंदे अदे ताई अंत अदु तन्न बायिंद उच्चरिसलिक्के प्रारंभवागुत्तदे और जब बच्चा पैदा होता है उसे मालूम नहीं इसकी माँ कौन इसकी पिता कौन है लेकिन किस तरह उसके उसके माता पिता की जो परंपरा उनके विश्वास का वो किस तरह पालन करता है यारद हेल्प होता क्या कोई कह सकता है ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ ಹಾಲೆಲೂಯಾ ಸಣ್ಣ ಇಷ್ಟೇ ಒಂದು ದಿನ ಎರಡು ದಿನ ಮೂರು ದಿನದ ಮಗು ಇದ್ರೂ ಕೂಡ ಹಾಲೆಲೂಯಾ ನಾವು ತಂದೆ ಡ್ಯಾಡಿ ಹೋಗಿ ಮಗು ನೋಡುವಾಗ ದಯಳ್ತ ನೋಡು ನೋಡು ಡ್ಯಾಡಿ ಬಂದ್ರು छोटा बच्चा रहते समय हम देखते हैं जब एक दो एक बच्चे एक दिन का बच्चा या दो या तीन दिन का बच्चा हम देखते हैं पिताजी उसे कहता है कि देख देख पिता आ गया अदे समय ಹಾಲಿಲ್ಲ ಡ್ಯಾಡಿ ಹೇಳ್ತದೆ ಓ ಮಮ್ಮಿ ತರನೇ ಇದ್ದೆ ನೋಡಿ ನೋಡಿ ಮಮ್ಮಿ ತರನೇ ಕಾಣ್ತಾ ಇದೆಯಾ ಅಯ್ಯೋ उसी समय में हम देखते हैं कि पिताजी कहता है कि हाँ तू माँ के जैसे ही दिखता है आंटी बंद्र अय्यो अरे मम्मी तरनेय कांता इदी मम्मी नोडु डैडी नोडु हम देखते हैं आंटी आती है वो भी कहता है कि माँ के जैसा ही दिखता है मगुगे यावदे एविडेंस इल्ल और बच्चा को तो कुछ भी मालूम अदे ताई इदे तंदे नो उसे नहीं मालूम कि ये माँ है ये पिताजी हालेलुया बट ग्रेजुअली ग्रो आगते इरुवाग डैडी हेळिदु आ व्यक्ति हेळिदु इवर नम्म मम्मी ई सिस्टर हेळिदु इवर निन्न डैडी हौदा अंती हेळिदु इवर निन्न डैडी इन्नोब्रु बंदु इवर निन्न मम्मी हेळि 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 हालेलुया बगु एक्सेप्ट माडिदे यस दैट इज माय फादर दिस इज माय मदर और जैसा हम देखते हैं वो बढ़ते बढ़ते जाता है आंटी कहती है ये तेरा पिताजी है और ये तेरी माँ है या तो माँ पिताजी कहते हैं कि ये तेरी माँ है ये तेरा पिताजी है और ऐसे ही बढ़ते जाते समय उसे मालूम पड़ता है कि वो उसकी माँ और पिताजी है केलर तले होदा मारता इधर हाँ या नहीं कई लोग इधर इंडियन लैंग्वेज दे यूज टू लैंग्वेज वन और हम देखते हैं हिंदुस्तानी भाषा है ऐसे ऐसे प्रेज द लॉर्ड प्रभु की स्तुति हालेलुया ನಿಮ್ಮ ದೇಶದಲ್ಲಿ ಗೊತ್ತಿಲ್ಲ ನಮ್ಮ ದೇಶದಲ್ಲಿ ಸುಮಾರು ನೋಡಿದ್ದೇನೆ ನಾನು ಹಾಲೆಲೂಯಾ आपके देश में नहीं मालूम लेकिन हमारे देश में हमने बहुत ही देखा प्रेज द लॉर्ड प्रभु की स्तुति हो ಅದೇ ರೀತಿಯಲ್ಲಿ ನಮ್ಮ ಹಾಲೆಲೂಯಾ ಸಾಂಪ್ರದಾಯಿಕ ನಂಬಿಕೆ ಮತ್ತು ಸಾಂಪ್ರದಾಯಿಕ ಕಾರ್ಯ ಹೇಗೆ ತನ್ನ ಮಗು ಅಡಾಪ್ಟ್ ಮಾಡುತ್ತದೆ ಅಂದ್ರೆ ತಂದೆ ತಾಯಿ ಮಾಡಿದನ್ನು ಮಗು ನೋಡ್ತಾ ಇದೆ ಹಾಲೆ ತಂದೆ ತಾಯಿ ಹೇಳಿದನ್ನು ಮಗು ಕೇಳ್ತಾ ಇದೆ और इसी तरह हम देखते हैं धार्मिक जो कार्य है धार्मिक जो परंपरा है किस तरह एक बच्चा स्वीकार कर लेता है जब वो माता पिता करते समय देखता है और स्वीकार कर लेता है ಯಾವುದೇ ಆಧಾರವಿಲ್ಲದ ನಂಬಿಕೆಯೊಂದಿಗೆ ತಂದೆ ಮತ್ತು ತಾಯಿಯೇ ಅವರ ನಂಬಿಕೆಗೆ ಆಧಾರವಾಗಿದ್ದು ತನ್ನ ಹಾಲಲ್ಲಿ ಸಾಂಪ್ರದಾಯಿಕ ನಂಬಿಕೆಯೊಂದಿಗೆ ಆ ಮಗು ಬೆಳೆಯುತ್ತದೆ और इसलिए हम देखते हैं कोई भी आधार ना होते हुए पिताजी और माता उनका विश्वास का आधार बनते हुए वो बच्चा जो है उसी परंपरा में आगे बढ़ता है बट वेन यू स्टैंड बिफोर गॉड हालेलुया मगु देवर मुंदे ನಿಂತುಕೊಳ್ಳುವಾಗ लेकिन वो बच्चा जब परमेश्वर के सामने खड़ा रहता है गॉड सेज माय सन यू हैव कैरीड हुज फेथ और पिता और हम देखते परमेश्वर पूछता है मेरा बेटा तू कौन से विश्वास का पालन करता है हालेलुया हालेलुया सन सेज गॉड आई एम फॉलोइंग माय डैड्स माय मम्स फेथ और हम देखते हो लड़का कहता है कि परमेश्वर मेरे माता और पिता का जो विश्वास है उसका मैं पालन करता हूँ हालेलुया हालेलुया बट माय गॉड सेज नो माय चाइल्ड हालेलुया यू हैव टू फॉलो माय फेथ लेकिन हम देखते परमेश्वर कहता है नहीं बेटा तू हमारे विश्वास का पालन करना चाहिए हालेलुया प्रभु की स्तुति हो हालेलुया 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 व्हाई ಅದು ಹೇಗೆ ನಮಗೆ ಅದು ಸರಿ ಅಂತ ಹೇಳಬಹುದು क्यों और कैसे हम सही ऐसा कह सकते हैं because it's a written word from god क्योंकि परमेश्वर का लिखा हुआ वचन है प्रेज द लॉर्ड प्रभु की स्तुति हालेलुया 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 ಮುಂದೆ ನಾವು ನೋಡ್ತಾ ಇದ್ದೇವೆ ಎರಡನೇ ವಚನದಲ್ಲಿ ವಾಕ್ಯ ಹೇಳ್ತಾ ಉಂಟು ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ
ಒಳ್ಳೆ ಹೆಸರನ್ನು ಹೊಂದಿದರು. ದೂಸರಾ ವಚನ ಹಮ್ ದೇಖ್ತೆ ಹೇ ಇಸಿ ಕೆ ವಿಷಯ ಮೇ ಹಮಾರಿ ಜೋ ಪ್ರಾಚೀನ ಥೆ ಉನ್ಹೊನೆ ಅಚ್ಚಿ ಗವಾಯಿ ಕೋ ದಿ. ಪ್ರೈಸ್ ದಿ ಲಾರ್ಡ್. ಪ್ರಭುಕಿ ಸ್ತುತಿ ಹೋ. ವಾಕ್ಯ ಇಲ್ಲಿ ಸ್ಪಷ್ಟಪಡಿಸುತ್ತದೆ ನಮ್ಮ ಪೂರ್ವಿಕರು ನಂಬಿಕೆಯಿಂದಲೇ ಆಲೂಲಿಯ ಹೊಸ ಒಳ್ಳೆ ಹೆಸರನ್ನು ಹೊಂದಿದರು. ಔರ್ ಹಮ್ ದೇತೆ ವಚನ ಯಾ ಸ್ಪಷ್ಟ ರೀತಿ ಸೆ ಕಹತಾ ಹೈ ಕಿ ಹಮಾರೆ ಪೂರ್ವಜ ಜೋ ಹೈ ಪ್ರಾಚೀನ ಲೋಕ ಜೋ ಹೈ ಉನ್ಹೊನೆ ವಿಶ್ವಾಸ ಕೆ ದ್ವಾರ ಹೀ ಅಚ್ಚಿ ಗವಾಯಿ ದಿ. ನೀವು ಹೇಳಬಹುದು ಹಾಗಾದ್ರೆ ಅದೇ ತಂದೆ ತಾಯಿಯ ನಂಬಿಕೆಯಿಂದಾಗಿ ನಾವು ಬೆಳೆದೇವೆ. और आप कह सकते हैं वही माता पिता के विश्वास के द्वारा हम बैठ चुके हैं. प्रेज द लॉर्ड. प्रभु की स्तुति हो. ನಮ್ಮ ತಂದೆ ತಾಯಿ ಹಾಲಲಿ ಹೆಸರಿಲ್ಲಿ ಬರೆಯಲ್ಪಟ್ಟಿಲ್ಲ. ಇಲ್ಲಿ ಹಲವರು ಹೆಸರು ಬರೆದಿದೆ. ಯಾರು ದೇವರ ವಾಚ್ ಸ್ವರವನ್ನು ದೇವರ ವಾಕ್ಯವನ್ನು ಹಾಲಲಿ ನಂಬಿಕೊಂಡು ನಡೆದರು ಅವರ ಹೆಸರು ಬರೆಯಲ್ಪಟ್ಟಿದೆ. और हमारे माता पिता का नाम यहां नहीं लिखा गया लेकिन जो परमेश्वर के वचन को सुनकर उस पर विश्वास किए उनका वचन उनका नाम लिखा गया है. हालेलुया. हालेलुया. ಇಲ್ಲಿ ವಾಕ್ಯ ಹೇಳ್ತದೆ ಯಾವಾಗ ಆಲಿಲಿಯ ಇಲ್ಲಿ ಹದಿನಾರು ಆರನ ವಚನ ಹೇಳ್ತಾ ಉಂಟು. ಬಟ್ ವಿತೌಟ್ ಫೇತ್ ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಕೊಳ್ಳಲು ಸಾಧ್ಯವಿಲ್ಲ. और यहाँ वचन कहता है विश्वास के बिना छठवां वचन विश्वास के बिना परमेश्वर को प्रसन्न करना अनहोना है. प्रेज द लॉर्ड. प्रभु की स्तुति हो. नंबिके इल्लदे देवरन्नु मेच्चिसिकोळ्ळुवुदु और विश्वास के बिना परमेश्वर को प्रसन्न करना अनवसाध्य अनहोना है. हालेलुया. हालेलुया. स्क्रिप्चर्स मुंदे इदे आदरू नानु हुडुक्ता इदेने एल्लिदे अंत. और परमेश्वर का वचन सामने लेकिन मैं ढूंढ रहा हूं कहां है. हालेलुया. हालेलुया. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ನಮ್ಮ ಪೂರ್ವಜರು ಹಾಲಲೆ ಇಲ್ಲಿ ಬರೆಯಲ್ಪಟ್ಟ ಹೆಸರುಗಳನ್ನು ಇಲ್ಲಿ ಬರೆಯಲ್ಪಟ್ಟಿದ್ದೇವೆ ನಮಗೆ. ಔರ್ ಹಮಾರಿ ಪೂರ್ವಜೋ ಕೆ ನಾಮ್ ಜೋ ಯಹಾ ಲಿಖಾ ಗಯಾ ಹೈ ಉಸೆ ಹಮ್ ದೇಖ್ತೆ ಹೈ. ಅವರು ಹೆಸರು ವಾಸಿಯನ್ನು ಹೊಂದಿಕೊಂಡಿದ್ದಾರೆ ದೇವರ ಮುಂದೆ. ಹಾಲಲೆ ಅವರ ದೇವರ ರೆಕಾರ್ಡ್ ಬುಕ್ ಅಲ್ಲಿ ಅವರ ಹೆಸರು ಬರೆಯಲ್ಪಟ್ಟಿದೆ. ಔರ್ ಹಮ್ ದೇಖ್ತೆ ಹೈ ಕಿ ಉನ್ಹೊನೆ ಅಪ್ನೆ ನಾಮ್ ಕಮಾಯೆ ಹೈ ಪರಮೇಶ್ವರ್ ಕೆ ಕಿತಾಬ್ ಮೇ ಉನ್ಕಾ ನಾಮ್ ಲಿಖಾ ಗಯಾ ಹೈ. ಹಾಲಲೂಯಾ. ಹಾಲಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಆದರೆ ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ದೇವರನ್ನು ಅವರು ಕಣ್ಣಾರೆ ಕಣ್ಣಿಲ್ಲ. लेकिन उनके बारे में अगर मैं कहूं तो परमेश्वर को उन्होंने अपने आंखों से नहीं देखा. केलवर नोडिदारे. हालेलुया. कोई लोगों ने देखा है. देवर वाक्यವನ್ನು ಆಲಿಸಲಿಕ್ಕೆ ಅವರಿಗೆ ಬೈಬಲ್ ಇರಲಿಲ್ಲ. और परमेश्वर के वचन को सुनने के लिए पढ़ने के लिए उनके पास बाइबल नहीं था. ಆದರೆ ಅವರು ನಂಬಿಕೊಂಡಿದ್ದಾರೆ. लेकिन फिर भी उन्होंने विश्वास किया. प्राइज द लॉर्ड. प्रभु की स्तुति हो. हालेलुया. हालेलुया. प्राइज द लॉर्ड. प्रभु की स्तुति हो. ಹೇಗೆ ಅದಕ್ಕೆ ಯಾವುದು ಆಧಾರವಾಗಿದೆ. और आप कहिए कि इसका आधार क्या है. ಬೈಬಲ್ ಇಲ್ಲದ ಸಮಯದಲ್ಲಿ ಯಾವ ರೀತಿಯಲ್ಲಿ ನಂಬಿಕೊಂಡಿದ್ದರು. ಬೈಬಲ್ ನಾ ಹೋತೆ ಸಮಯ ಕಿಸ್ ತರ ವಿಶ್ವಾಸ. ನನಗೆ ಒಂದು ವಾಕ್ಯ ಸಿಕ್ಕಿದ್ದು ಆ ರೋಮಪುರದ ಪುಸ್ತಕದಲ್ಲಿ ಒಂದನೇ ಅಧ್ಯಾಯದಲ್ಲಿ. ವಚನ ಮಿಲ ರೋಮಿಕಿ ಕಿತಾಬ್ ಮೇ ಪಹಿಲ ಅಧ್ಯಾಯ. ಇಲ್ಲಿ ವಾಕ್ಯ ನನಗೆ ಹಾಲಲ್ಲಿ ಧ್ಯಾನಿಸುವ ಕೆಲ ವಿಷಯಗಳನ್ನು ಅಲ್ಲಿ ಅರ್ಥೈಸುವಂತೆ ಮಾಡಿತು. ಅವ್ರ ಈ ವಚನ ಧ್ಯಾನ ಕರ್ತಿ ಸಮಯ ಕೈ ವಿಷಯ ಸಹಾಯತಾ. ಹತ್ತೊಂಬತ್ತು ವಚನ. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿಯ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. इसलिए कि परमेश्वर के विषय का ज्ञान उनके मनों में प्रकट है क्योंकि परमेश्वर ने उन पर प्रकट किया है. प्राइज द लॉर्ड. प्रभु की स्तुति हो. ಇದು ಯಾರ ಬಗ್ಗೆ ಹೇಳ್ತಾ ಉಂಟು. और ये किसके बारे में कहता है. ಆದ್ಯ ಜನದಲ್ಲಿ ಹಾಲಲ್ಲಿ ದೇವರ ವಾಕ್ಯ ಅನ್ನುವಂತದ್ದು ಅಥವಾ ಪವಿತ್ರ ಪುಸ್ತಕ ಇಲ್ಲದ ಸಮಯದಲ್ಲಿ ಈ ಪೂರ್ವಜರು ಹೇಗೆ ನಂಬಿಕೊಂಡಿದ್ದರು ಅಂದ್ರೆ ಹಾಲಲ್ಲಿಯ ದೇವರು ಮಾಡಿದಂತ ತನ್ನ ಶಕ್ತಿಯ ಮುಖಾಂತರ ತನ್ನ ಗುಣಲಕ್ಷಣವನ್ನು ತೋರಿಸುವಂತ ಹಾಲು ತನ್ನ ದೈವತ್ವವನ್ನು ತೋರಿಸುವಂತ ಎಲ್ಲ ಸ್ಪಷ್ಟಿ ಆ ಸೃಷ್ಟಿಯ ಮುಖಾಂತರ ಅದು ದೇವರನ್ನುವಂಥದ್ದೇ ಹಾಲು ನಂಬಿಕೊಳ್ಳುವಂತೆ ಅದಕ್ಕೆ ಅದು ಹಾಲು ತೋರಿಸ್ತಾ ಇದೆ. ಇದು ದೇವರದ್ದೇ ಅಂತ ತೋರಿಸ್ತಾ ಇತ್ತು. ಅವ್ರು ಯಾವ ದೇಖ ಪೂರ್ವಜ ಲೋಕಕ್ಕೆ ಬಾರೆ ಮೇಕಿ ಒನ್ನೆ ಅವನಿಗೆ ಪಾಸ್ ಬೈಬಲ್ ನಹೀತ ಫಿರ್ ಬಿ ಪರಮೇಶ್ವರ ಕೆ ಉಪರ್ ಕಿಸ್ ತರ ವಿಶ್ವಾಸ ಕಿಯಾ ಪರಮೇಶ್ವರ ನೆ ಜೋ ಅಪ್ನೆ ಅದ್ಭುತ ಶಕ್ತಿ ದಿಖಾಯೆ ಅಪ್ನೆ ಗುಣ ಕೋ ಉಸ್ನೆ ಕಾರ್ಯ ಕೆ ದ್ವಾರಾ ದಿಖಾಯೆ ಉಸ್ಕೆ ದ್ವಾರಾ ಉನ್ಹೊನೆ ವಿಶ್ವಾಸ ಕಿಯಾ. ಹಾಲೆಲೂಯಾ. ಪ್ರಭು ಕಿ ಸ್ತುತಿ ಹೋ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಆದ್ರೆ ಇಲ್ಲಿ ಕೆಲವೊಮ್ಮೆ ನಮ್ಮ ಸಂಘದಲ್ಲಿ ನಮ್ಮ ಸುತ್ತಮುತ್ತಲಲ್ಲಿ ಕೆಲವು ಜನಾಂಗ ಇದ್ದಾರೆ. लेकिन हम देते कई लोग हमारे आसपास भी हैं. ಅದರಲ್ಲಿ ನಾನು ಕೂಡ ಒಬ್ಬನಿದ್ದೆನು ಮೊದಲು. और उसमें मैं भी एक था.
ಈ ಸೃಷ್ಟಿಯನ್ನು ಸರ್ವ ಕಾರ್ಯವನ್ನು ದೈವತ್ವವನ್ನು ಅಲ್ಲಿ ನೋಡಿ ಕೂಡಲು ದೇವರೇ ಇಲ್ಲ ಅಥವಾ ದೈವತ್ವ ಇಲ್ಲ ಅನ್ನೋ ಹೇಳುವವರು ಇದ್ದಾರೆ और हम देखते सारी सृष्टि को और परमेश्वरत्व को देखकर भी हम कहते थे कि परमेश्वर नहीं है प्रेज द लॉर्ड प्रभु की स्तुति हो प्रेज द लॉर्ड प्रभु की स्तुति हालेलुया हालेलुया अथवा ಅವರು ಹೇಳಿದ ದೇವರು ಇಲ್ಲ ಅಥವಾ ನಾವು ದೇವರನ್ನು ನಂಬುವುದಿಲ್ಲ या तो कहते हैं कि परमेश्वर नहीं है या तो कहते हैं कि परमेश्वर को मैं विश्वास नहीं करता प्रेज द लॉर्ड प्रभु की स्तुति हो ದೇವರ ವಾಕ್ಯ ಓದದ ಸಮಯದಲ್ಲಿ ದೇವರನ್ನು ಹೇಗೆ ನಾವು ನಂಬಿಕೊಳ್ಳುವುದು और परमेश्वर के वचन ना पढ़ते समय में किस तरह हम उस पर विश्वास करेंगे ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ದೇವರ ವಾಕ್ಯದ ಸಮಯದಲ್ಲಿ ನಂಬಿಕೊಳ್ಳಿಕೆ ದೇವರ ವಾಕ್ಯ ಕೊಟ್ಟಿದ್ದಾನೆ ಔರ್ ಪರಮೇಶ್ವರ ಕೆ ವಚನ್ ಕೆ ದಿಯಾ ಹುವಾ ಸಮಯ ಮೇ ಪರಮೇಶ್ವರ ಕೋ ವಚನ್ ದಿಯಾ ಗಯಾ ಕಿ ವಿಶ್ವಾಸ್ ಕರೆ ದೇವರ ವಾಕ್ಯ ಇಲ್ಲದ ಸಮಯದಲ್ಲಿ ಹೇಗೆ ನಾವು ದೇವರನ್ನು ನಂಬಿಕೊಳ್ಳಬಹುದು ಔರ್ ಪರಮೇಶ್ವರ ಕೋ ವಚನ್ ಜಬ್ ನಹೀ ಹೈ ತೋ ಕಿಸ್ ತರಹ ವಿಶ್ವಾಸ್ ಕರೆಂಗೆ ಹಾಲೆಲೂಯಾ ಹಾಲೆಲೂಯಾ ಅದಕ್ಕೆ ಇಲ್ಲಿ ವಾಕ್ಯದಲ್ಲಿ ಹೇಳ್ತಾ ಉಂಟು ತನ್ನ ಗುಣಶಕ್ತಿ ತನ್ನ ಮಹಿಮೆ ತನ್ನ ಕಾರ್ಯವನ್ನು ನೋಡಿಕೊಂಡು ಅಲ್ಲಿ ಇದು ದೇವರದ್ದು ಅನ್ನುವಂತ ಆ ಒಂದು ಆಧಾರ ಕೊಡುವಂತದ್ದಾಗಿದೆ ಆ ರೀತಿಯಲ್ಲಿ ದೇವರು ಸೃಷ್ಟಿಸಿದನು ಔರ್ ಇಸ್ಲೇ ಹಮ್ ದೇಖ್ತೆ ಹೈ ವಚನ್ ಕಹತಾ ಹೈ ಕಿ ಉಸ್ಕೆ ಕಾರ್ಯ ಕೋ ಔರ್ ಸಾರಿ ಸೃಷ್ಟಿ ಕೋ ದೇಖ್ ಕರ್ ವೋ ಹೀ ಆಧಾರ ದೇತಾ ಹೈ ಕಿ ಪರಮೇಶ್ವರ ಹೈ ಔರ್ ಇಸ್ ತರಹ ವಿಶ್ವಾಸ್ ಕರ್ನಾ ಚಾಹಿಯೇ ವೆರಿ ಸಿಂಪಲ್ ಆಗಿ ಹೇಳಬೇಕಾದ್ರೆ ಹಾಲೆಲೂಯಾ ಯು ಕ್ಯಾನ್ ನಾಟ್ ಕ್ರಿಯೇಟ್ ಅ ಹಾಲೆಲೂಯಾ ಆಲ್ ಯೂನಿವರ್ಸ್ और सही रीति से अगर मैं कहूँ तो आप पूरे पूरे सृष्टि को पूरे जगत को नहीं बना सकते प्रेज द लॉर्ड प्रभु की स्तुति हो मनुष्य ने कही ली अदु असाध्यवाद संगति और ये मनुष्य के हाथों में असंभव है ಒಂದೇ ವಿಷಯದಲ್ಲಿ ಹೇಳಬೇಕಾದ್ರೆ और एक ही विषय अगर मैं कहूँ तो ಹಾಲೆಲೂಯಾ ನಿಜವಾಗಿ ಇದ ಸೃಷ್ಟಿಯನ್ನು ಅದರ ಮಹಿಮೆಯನ್ನು ಶಕ್ತಿಯನ್ನು ಗ್ರಹಿಸಿಕೊಳ್ಳುವುದಾದ್ರೆ अगर आप परमेश्वर की महिमा को उसकी सृष्टि के द्वारा ग्रहण कर लेते हैं तो इस सृष्टि ನಿಮಗೆ ಹೇಳ್ತಾ ಉಂಟು ಇದು ದೇವರ ನಿರ್ಮಾಣ और ये सृष्टि आपसे कहता है कि परमेश्वर का सृष्टि है देवर ಇಲ್ಲದೆ ಇದು ನಿರ್ಮಾಣವಾಗಲಿಕ್ಕೆ ಸಾಧ್ಯವಿಲ್ಲ और परमेश्वर के बिना ये निर्माण होने का संभव नहीं है by seeing all things automatically faith starts begins in our heart और ये सारी बातों को देखते हुए हमारे हृदय में आप हम देखते हैं वो विश्वास आ जाता है प्रेज द लॉर्ड प्रभु की स्तुति हो नंबर मात्र हालेलुया और जो विश्वास करते हैं हालेलुया कहेंगे नंबर मात्र ओपोर मात्र हालेलुया और जो इस बात को मान लेते हैं वो हालेलुया कहेंगे प्रेज द लॉर्ड प्रभु की स्तुति हो Hallelujah. Hallelujah. ಆದ್ರೆ ಕೆಲವರು ಇನ್ನು ಕೂಡ ನಮ್ಮ ಸುತ್ತಮುತ್ತಲ ಇರುವಂತ ಜನ ಹೇಳ್ತಾರೆ ಐ ಡೋಂಟ್ ಬಿಲೀವ್ ಗಾಡ್ ಆರ್ ಐ ಸೇ ಐ ಡೋಂಟ್ ದೇರ್ ಇಸ್ ನೋ ಗಾಡ್ लेकिन कई लोग अब भी जो हमारे आसपास पास कहते हैं कि हम परमेश्वर को नहीं विश्वास करते या तो हम परमेश्वर है ऐसा नहीं मानते हालेलुया प्रभु की स्तुति हो ಈ ಲೋಕದಲ್ಲಿ ಕೆಲವು ಗ್ರೂಪ್ ಅನ್ನು ಮಾಡಬಹುದು ಹಾಲಲ್ಲಿ ದೇರ್ ಆರ್ ಪೀಪಲ್ ದೇ ಡೋಂಟ್ ಬಿಲೀವ್ ಗಾಡ್ ಅಂಡ್ ದೇ ಆರ್ ದೇ ಸೇ ದಟ್ ದೇರ್ ಇಸ್ ನೋ ಗಾಡ್ और हम देखते हैं ऐसे यहाँ अनेक ग्रुप हम कर सकते हैं झुंड कर सकते हैं कई लोग ऐसे कहते हैं कि परमेश्वर नहीं है या तो हम परमेश्वर पर विश्वास नहीं करते हालेलुया ಇನ್ನೊಂದು ಗ್ರೂಪ್ ಅನ್ನು ಹೇಳಬಹುದು ಹಾಲೆಲೂಯಾ ಅವರು ದೇವರ ವಾಕ್ಯ ಕೇಳಲಿಲ್ಲ ಇದ್ರು ತಿಂದ್ರಿಲ್ಲ ಹಾಲೆಲೂಯಾ ದೇವರ ವಾಕ್ಯ ಬೋಧಿಸಲಿಲ್ಲ ಇದ್ರು ತೊಂದ್ರಿಲ್ಲ ಆದ್ರೆ ಅವರು ಹೇಳ್ತಾ ಇದ್ದಾರೆ ದೇವರ್ ದೇರ್ ಇಸ್ ಗಾಡ್ ಹಾಲೆಲೂಯಾ ಐ ಬಿಲೀವ್ ಇನ್ ಗಾಡ್ और कई लोग ऐसे हम देखते हैं कि वो परमेश्वर को वचन को उन्होंने नहीं सुना और उन्होंने पढ़ा भी नहीं लेकिन वो कहते हैं कि परमेश्वर है हालेलूया हालेलूया इन केलावर 50-50 और कई लोग हम देखते ऐसे हैं जो हम देखते हैं 50-50 है यहाँ और वहाँ ಇಲ್ಲ ಅಂತ ಹೇಳುವರ ಮುಂದೆ ಇಲ್ಲ ಅಂತ ಹೇಳ್ತಾರೆ ಇದೆ ಅಂತ ಹೇಳುವರ ಮುಂದೆ ಇದೆ ಅಂತ ಹೇಳ್ತಾರೆ और हम देखते हैं वो ऐसे हैं कि जो कहते हैं कि नहीं है परमेश्वर तो उनके साथ कहते हैं नहीं है और जो कहते हैं परमेश्वर किनके साथ कहते हैं ಒಂದು ದಿನ ನಿಮ್ಮ ಸಮುದ್ರದಲ್ಲಿ ಇರುವಂತ ಮೀನಿನ ಪರಿಚಯ ಮಾಡಿ ಕೊಟ್ಟೆ ನಿಮಗೆ ನೆನಪುಂಟಾ और एक दिन आपको मैंने समुद्र का पानी जो हम देते मछली के बारे में मैंने परिचय किया था याद है क्या विश्वासी मुंदे हालेलुया विश्वास अंत तोरिसोरु अविश्वासी मध्य हालेलुया अविश्वास अंत तोरिसोंत मीन और विश्वासियों के सामने विश्वास ऐसा दिखाने वाला और अविश्वासियों के सामने अविश्वास ऐसा दिखाने वाला मछली आ मीन समुद्र दल एरडु मुखवुळ्ळ मीन अंत अदु और वो समुद्र में हम देखते हैं दो मुख वो जो है मछली है ಒಂದು ಮುಖ ಸಣ್ಣದಾಗಿ ತುಂಬಾ ಪಾಪದ ಮುಖ और एक जो चेहरा है उसका बहुत ही छोटा है और बहुत ही बेचारा है ಸಣ್ಣ ಸಣ್ಣ ಮೀನುಗಳು ಬರುವಾಗ ಆ ಮೀನಿನೊಂದಿಗೆ ಆ ಮುಖದೊಂದಿಗೆ ಹೋಗುವಂತದ್ದು और छोटा छोटा जब मछली आता है तो वही जो बेचारे के मुंह के साथ हो जाता है ಅದೇ ಸಮಯದಲ್ಲಿ ಆ ದೊಡ್ಡ ದೊಡ್ಡ ಮೀನುಗಳು ಭಯಂಕರ ಮೀನುಗಳು ಬರುವಾಗ ತನ್ನ ಹಾಲೆಲೂಯಾ ಅದು ತನ್ನ ತಿರುಗಿಸಿಕೊಂಡು ಇನ್ನೊಂದು ಮುಖ ತೋರಿಸುದಂತೆ ಹಾಲೆಲೂಯಾ ಅದು ಮುಖ ಏನಂದ್ರೆ ಭಯಂಕರವಾದ ಮುಖ ಹಾಲೆಲೂಯಾ ಗರ್ಜಿಸುವ ಮುಖದೊಂದಿಗೆ ಅದನ್ನು ಅವರ ಜೊತೆಗೆ ನಡೀತದೆ और वही हम देखते हैं वही समय में अगर वो जो जो डरा हुआ मछली ऐसा आते समय बड़ा बड़ा मछली आते समय उसके जैसे चेहरा दिखाता है हालेलुया हालेलुया 50-50 नंबी गिरोर हम देखते हैं 50 यहाँ 50 वहाँ प्रेज द लॉर्ड प्रभु की स्तुति इनमें नालकने गुंप जन इधर है
और हम देखते चौथे जो झुंड के लोग ऐसे हैं ಅವರು ನಿಜವಾಗಿ ನಂಬಿಕೊಂಡು ಹೌದು ದೇವರು ಇದ್ದಾನೆ ಅಂತ ಹಾಲೆಲೂಯಾ ಭಕ್ತಿಯಿಂದ 100% ಬಿಲೀವ್ ಮಾಡುವವರು ಇದ್ದಾರೆ और वो विश्वास करते हैं कि परमेश्वर है और 100% वो मान लेते हैं ಯೇಸುಕ್ರಿಸ್ತನನ್ನು ಹಿಂಬಾಲಿಸಿದವರು ನಾಲ್ಕು ಗುಂಪು ಗೊತ್ತಾ ನಿಮಗೆ और ಯೇಸು ಮಸೀಹ ಜೊ ಪೀಚಾ ಕಿ ಐಸೆ ಚಾರ್ ಝುಂಡ್ ಕೆ ಲೋಗ್ ಥೆ ಹಾಲೆಲೂಯಾ ಗೊತ್ತಾ ನಿಮಗೆ ಆಪ್ಕೋ ಮಾಲೂಮ್ ಹೇ ಕ್ಯಾ ಮನೆ ಹಾಲೆಲೂಯಾ ಬೈಬಲ್ ಓದಿಕೊಳ್ಳ್ರಿ ಮತ್ತೆ ನಿಮಗೆ ತಿಳಿಯದ ನಂತರ ನನ್ನತ್ರ ನನಗೆ ವಿವರಿಸಿ ಇಲ್ರಿ आप बाइबल पढ़ लीजिए अगर आपको नहीं मालूम पड़ा फिर मुझे पूछ लीजिए हाँ तिली द नंतर नंगे विवरिस हेळ्रि हालेलुया दस द करेक्ट ट्रांसलेशन और आप मालूम पढ़ने के आपको समझ में आने के बाद मुझे बताइए प्रेज द लॉर्ड प्रभु की स्तुति हालेलुया 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 सो यार ನಂಬಿಕೊಳ್ಳುವುದಿಲ್ಲ ಅವರಿಗೆ ನಾಸ್ತಿಕ ಅಥವಾ ಎಥಿಸ್ಟ್ ಅಂತ ನಾವು ಕರೀತೇವೆ और जो विश्वास नहीं करते उसे हम नास्तिक कहते हैं ನಾನು ಯಾವಾಗ ಹೇಳ್ತಂದೆ ನನ್ನ ಸಾಕ್ಷಿ ಕೂಡ ಅದೇ ಒಂದು ಕಾಲದಲ್ಲಿ ನಾನು ಕೂಡ ದೇವರಿಲ್ಲ ದೇವರನ್ನು ನಂಬುವುದಿಲ್ಲ ಅಂತ ಹೇಳುವ ವ್ಯಕ್ತಿ ಆ ನಂಬಿಕಿಲ್ಲದೆ ಅಲ್ಲಿ ಜೀವಿಸುವ ವ್ಯಕ್ತಿ ನಾನಾಗಿದ್ದೇನೆ ಹಾಲಲ್ಲಿ ಎಥಿಸ್ಟ್ ಆಗಿದ್ದೇನೆ एक समय ऐसा था मैं भी कहता था कि परमेश्वर नहीं है और मैं नास्तिक होकर जी रहा था ಹಾಲೆಲೂಯಾ ಹಾಲೆಲೂಯಾ ದೇವರ ಹೆಸರು ತೆಗೆಯುವಾಗ ಹಾಲಲ್ಲಿ ಅವರಿಗೆ ಒಡಿಯುವಂತ ಆಗುವ ಆ ವ್ಯಕ್ತಿ ನಾನು ಹಾಲೆಲೂಯಾ ಒಡೆದಿದ್ದೇನೆ ಕೂಡ ಇದೆ ಸಾಕ್ಷಿ ನನ್ನಲ್ಲಿ ದೇವರ ಅಂತ ಹೇಳುವಾಗ और परमेश्वर का नाम लेते समय मैं उन्हें मारने के लिए जाता ऐसा व्यक्ति मैं था अंत व्यक्ति बाइबल और ऐसे व्यक्ति के बारे में परमेश्वर को वचन क्या कहता है बाइबल says in Psalms 14:1 और हम देखते हैं वचन संहिता 14:14 का पहला वचन हालेलुया मत बाइबल हेल्थ फूल्स एंड दे से देयर इज नो गॉड और परमेश्वर को वचन इस तरह कहता है मूर्ख लोग कहते हैं कि परमेश्वर नहीं है हालेलुया प्रभु की स्तुति है the fool has said in his heart there is no god और मूर्ख ने मन में कहा कि कोई परमेश्वर है ही नहीं नम्मल यार फूल इल्ल हालेलुया और हम में कोई भी मूर्ख लोग नहीं you है you people are good people you believe that there is god that's why you are in the presence of god और आप बहुत ही अच्छे लोग हैं और आपने विश्वास किया कि परमेश्वर इसलिए आप यहां हैं हालेलुया प्रभु की स्तुति हालेलुया हालेलुया प्रेज द लॉर्ड एंड योर फेथ मेड यू टू एक्सपेक्ट समथिंग गुड फ्रॉम गॉड और आपका विश्वास आपको परमेश्वर के पास से कुछ पाने के सा किया है एंड व्हेन यू हियर इन द प्रेजेंस ऑफ गॉड निम देवर सन्निधानದಲ್ಲಿ ದೇವರ ವಾಕ್ಯನ ಆಲಿಸುವಾಗ ಯುವರ್ ಫೇತ್ ಬಿಕಮಿಂಗ್ ಸ್ಟ್ರಾಂಗ್ ಅಂಡ್ ಸ್ಟ್ರಾಂಗ್ ಅಂಡ್ ಸ್ಟ್ರಾಂಗ್ ಹಾಲೆಲೂಯಾ ಆ ಪರಮೇಶ್ವರ ಕೆ ಸಮ್ಮುಖ ಮೇ ರಹತೆ ಸಮಯ ಉಸ್ಕೆ ವಚನ ಕೋ ಸುನ್ತೆ ಸಮಯ ಆಪ್ಕಾ ವಿಶ್ವಾಸ ಔರ್ ಭಿ ಔರ್ ಭಿ ಔರ್ ಭಿ ಬಡ್ತಾ ಹೈ ಪ್ರೇಜ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ ಹಾಲೆಲೂಯಾ ಆದರೆ ದೇರ್ ಇಸ್ ಅನದರ್ ಪ್ರಾಬ್ಲಮ್ ದೇರ್ ಆರ್ ಸ್ಮಾರ್ಟ್ ಫೂಲ್ಸ್ ಇನ್ ದಿ ವರ್ಲ್ಡ್ लेकिन और भी समस्या हम देखते हैं और भी मूर्ख लोग यहाँ है इस दुनिया में ऐसे स्मार्ट फूल्स और हम देखते ऐसे मूर्ख जो अपने आप को बहुत ही होशियार समझते हैं इदर दे डोंट बिलीव देयर इज गॉड और दे बिलीव इन गॉड या तो वो परमेश्वर पर विश्वास नहीं करते या तो परमेश्वर विश्वास करते हैं एंड दे ऑल्सो चैलेंज दे से देयर इज नो गॉड और वो ऐसे चुनौती देते हैं कहते हैं कि परमेश्वर नहीं है एंड दे try to prove that there is no god but they fail until now aur wo hamesha is isme rehte hain ki wo bataye ki parmeshwar nahi hai lekin ab tak wo vijay nahi pa chuke hallelujah ee lokadalli naav nodabodu anta janaranno aur aise logo ko is duniya mein hum dekh sakte hain hallelujah hallelujah matte kelavarige halavaru jane anta janarige yenu karana andre devaru illa yakandre they did not believe there is god और उनका कारण ये क्यों कहते हैं कि वो परमेश्वर नहीं है क्योंकि वो परमेश्वर पर विश्वास नहीं करते आधा कारण विशेष वागिदे टू बिलीव गॉड यू नीड अ फेथ टू बिलीव गॉड और इसलिए बहुत ही विशेष बात यह है कि अगर परमेश्वर है ऐसा आपको मान लेना है तो आपको विश्वास करना व्हाई इन द वर्ल्ड देयर इज पीपल दे से देयर इज नो गॉड बिकॉज़ दे डोंट बिलीव गॉड एंड दे डोंट वांट टू बिलीव गॉड और हम देखते हैं इस दुनिया में क्यों ऐसे लोग हैं जो भी परमेश्वर पर विश्वास नहीं करते और कहते हैं कि परमेश्वर नहीं है क्योंकि वो परमेश्वर पर विश्वास नहीं करते हालेलुया हालेलुया Praise the Lord. प्रभु की स्तुति Therefore, you need to believe God, hallelujah, to understand and to prove in yourself, hallelujah, to there is God. Hallelujah, you need faith. और इसलिए आपको अगर मालूम पड़ना है कि परमेश्वर है और आपको मानना है कि परमेश्वर है तो आपको विश्वास करना है Praise the Lord. प्रभु की स्तुति हो Hallelujah. 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 ಯಾವಾಗ ನಂಬಿಕೆ ನಮ್ಮಲ್ಲಿ ಇರ್ತದೆ when there is a faith in God. Then God will be pleased. Hallelujah. और जब विश्वास हमें रहता है तो परमेश्वर प्रसन्न होता है. Praise the Lord. प्रभु की स्तुति. Without faith, you cannot please God. और विश्वास के बिना परमेश्वर को प्रसन्न करना अनहोना है. Hallelujah. Hallelujah. ಅದಕ್ಕೋಸ್ಕರ Hallelujah. ಯಾರಾರು ದೇವರನ್ನು ನಂಬಿಕೊಂಡಿದ್ದಾರೆ और इसलिए जिन्होंने परमेश्वर पर विश्वास किया और ಹೇಳ್ತಾ ಇದ್ದಾರೆ yes there is God. और वो कहते हैं कि परमेश्वर है. And they say yes God is unchanging God. और इसलिए वो कहते हैं कि परमेश्वर कभी नहीं बदलता And he is alive.
और वो जीवित है and he is working in me और वो मेरे चर में कार्य करता है hallelujah and they say always I praise you god और वो कहता है कि परमेश्वर में तेरा हमेशा धन्यवाद करूंगा praise the lord प्रभु की स्तुति हो ಅಂತ ಹೇಳಿದವರಿಗೆ ದೇವರು ಮೆಚ್ಚುವವನಾಗಿದ್ದಾನೆ और ऐसे जो कहते हैं परमेश्वर उससे प्रसन्न होता है praise the lord प्रभु की स्तुति और कितने जन ये बात पर विश्वास करते हैं और मात्र आमेन ಹೇಳುವಾ और वही आमेन कहेंगे hallelujah hallelujah ಯಾಕೆ ನಮ್ಮ ಪೂರ್ವಜರು ಹಾಲೆಲೂಯಾ ದೇವರಿಂದ ಮೆಚ್ಚಲ್ಪಟ್ಟರು और क्यों हमारे पूर्वज जो है परमेश्वर के द्वारा प्रसन्नित हुए Because our head is yes, hallelujah, देवर दाने क्योंकि उन्होंने कहा कि परमेश्वर है हालेलुया देवर ले बदलावणे इल्ला और उन्होंने कहा कि परमेश्वर में कोई बदलाव नहीं देवर शक्ति महिमा शक्ति आगिदे और परमेश्वर की शक्ति जो महिमा की शक्ति है शक्ति ನನ್ನ ಕಣ್ಣಲ್ಲಿ ಕಾಣುವವನಾಗಿದ್ದೇನೆ और वो कहते हैं कि उस शक्ति को हमने अपने आंखों से देखा है आ देवरನ್ನ ನಂಬುತ್ತೇನೆ और वही परमेश्वर पर विश्वास करते हैं हालेलुया हालेलुया ಆ ಕಾರಣ ಪೂರ್ವಜರ ನಂಬಿಕೆ ದೇವರು ಮೆಚ್ಚಿಕೊಂಡನು और इसलिए पूर्वजों के विश्वास को परमेश्वर ने उनके द्वारा प्रसन्न हुआ और चौथा वचन में आते समय विश्वास के बारे में अबेल के बारे में हम देखते हैं हालेलुया समय मनोवृत्ति आतन हालेलुया कन्नड पद हालेलुया मनोवृत्ति हालेलुया एटीट्यूड ऑफ फेथ और उसकी हम विश्वास की भावना को देखते हैं ನಂಬಿಕೆಯಿಂದ ಯಾವ ರೀತಿಯಲ್ಲಿ ಆತನು ಕಾರ್ಯ ಮಾಡಿದನೋ ಇಲ್ಲಿ ನಾವು ನೋಡಿಕೊಳ್ಳುತ್ತಿದ್ದೇವೆ और विश्वास के द्वारा उसने किस तरह कार्य किया उसके बारे में हम देखते हैं ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ನಾಲ್ಕನೇ ವಚನದಲ್ಲಿ ನಂಬಿಕೆಯಿಂದಲೇ ಹಬೇಲನು ಕಾಯಿನನಿಗಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು विश्वास ही से ಹಬೀಲ್ ने ಕೈನ್ से उत्तम बलिदान परमेश्वर के लिए चढ़ाया ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು और उसी के द्वारा उसके धर्मी होने के लिए गवाही भी दी गई ದೇವರು ಆವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದಕ್ಕೆ ಆ ಸಾಕ್ಷಿ क्योंकि परमेश्वर ने उसकी भेंटों के विषय में गवाही दी ಅವನು ಸತ್ತಿದರು ಅವನ ನಂಬಿಕೆ ಮೂಲಕ ಇನ್ನು ಮಾತಾಡ್ತಾ ಇದೆ और वो गवाही इस तरह है कि उसी के द्वारा वो मरने पर भी अब तक वो बातें करती है बातें करता है ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ ಹಾಲೆಲೂಯಾ ಇಲ್ಲಿ ಬರ್ತಾವಂತ ಕೆಲವು ಆನ್ಸರ್ಸ್ ನಮಗೆ ಔರ್ ಯಹ ಕೈ ಜವಾಬ್ ಹಮೇ ಮಿಲ್ತಾ ಹೈ ಆದಮ್ ಐ ಒಂದು ಆದನಮ ಆದಮನ ಕಾಲದಲ್ಲಿ ಹಬೇಲನ ಕಾಲದಲ್ಲಿ ಕಾಯಿನನ ಕಾಲದಲ್ಲಿ ಹಾಲೆಲೂಯ ಬೈಬಲ್ ಇಲ್ಲ ಔರ್ ಹಮ್ ದೇಖ್ತೆ ಆದಮ್ ಹಬೇಲ್ ಔರ್ ಕಾಯಿನ್ ಕೆ ಜಮಾನೆ ಮೇ ಬೈಬಲ್ ನಹೀ ಥಾ ಪ್ರೊಫೆಟ್ಸ್ ಗಳು ಪ್ರವಾದಿಸುವಂತವರು ಇಲ್ಲ ಔರ್ ನಬಿ ನಹೀ ಥಾ ಆದರೆ ಇಂಥವರಿಗೆ ನಂಬಿಕೆ ಎಲ್ಲಿಂದ ಬಂತು लेकिन ऐसे ಲೋಕೋ ಕೋ ವಿಶ್ವಾಸ ಕಹಾ ಸೇ ಆಯಾ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯ ಹಾಲೆಲೂಯ ಹೌ ಕೇನ್ ಔರ್ ಅಬೇಲ್ Hallelujah or believed God aur hum dete kis tarah Cain aur Abel jo hai parmeshwar par vishwas kiya one credit now helik ista padtan it is because of a father and mother Adam and Eve aur ek to main keh sakta hu ki wo unke mata aur pita ke karan ho sakte Adam aur Eve ke karan Hallelujah Hallelujah Adam and Eve they saw God literally yeah और हम देखते हैं आदम और हव्वा जो तो परमेश्वर को परमेश्वर की सेवकाई देवर वाक्य हालेलुया आदि खंड 3 अध्यायದಲ್ಲಿ ನಾವು ನೋಡ್ತೇವೆ ಸಾಯಂಕಾಲ ಸಂಜೆ ವೇಳೆಯಲ್ಲಿ ದೇವರು ಹಾಲೆಲೂಯಾ ಅವರ ಸಂದಿಸುವಂತೆ ಎದೆನ್ ತೋಟಕ್ಕೆ ಬಂದನು ಅಂತ ದೇವರ ವಾಕ್ಯ ನೋಡಿದ್ದೇವೆ और उत्पत्ति की किताब में 3 अध्याय में हम देखते हैं कि परमेश्वर को वचन इस तरह कहता है कि परमेश्वर उनसे मिलने के लिए सांझ के समय में बगीचा में आता था ಆರಂಭದಲ್ಲಿ ದೇವರು ಆದಮ್ ಮತ್ತು ಹವ್ವಳೊಂದಿಗೆ ಹಾಲೆಲೂಯಾ ಸಂಚಾರ ಮಾಡುವವನಾಗಿದ್ದನು और ಆರಂಭ में हम देखते हैं परमेश्वर आदम और हवा के साथ में सहभागिता रखता था Praise the Lord. प्रभु की स्तुति हो Hallelujah. Hallelujah. It is written in the word of God. और ये परमेश्वर के वचन में लिखा गया है If still you have problem then go and ask him when you go to heaven. और अगर फिर भी आपको समस्या है तो जब आप स्वर्ग जाए तो उससे पूछ लीजिए Hallelujah. Hallelujah. ನಾನು ಒಂದು ಆಫ್ರಿಕನ್ ಒಂದು ಜೋಕ್ ನಾನು ನೋಡ್ತಾ ಇದ್ದೆ Hallelujah. और ಆಫ್ರಿಕನ್ ಏಕ ಜೋಕ್ ಮೇ ದೇಖ್ ರಹಾ ಥಾ Emmanuel ಅಂತ Hallelujah. ಆ ಒಂದು ಮಗುವಿದ ಒಂದು ಜೋಕ್ ಅದು Hallelujah. It's very famous ಅಂತ ಎಷ್ಟು ಜನ ನೋಡಿದ್ರು ಗೊತ್ತಿಲ್ಲ It suddenly Hallelujah. I happened to see it in the YouTube ಅಲ್ಲಿ और Emmanuel ऐसा वो लड़की का नाम है कितने जने देखा मैं नहीं जानता Hallelujah. ಟೀಚರ್ ಬಂದು ಹೇಳಿದಂತ Hallelujah. ಯೋನನ ಬಗ್ಗೆ ಓದು ಸಮಥಿಂಗ್ ಲೈಕ್ ದಟ್ ಹಾಲಲ್ಲಿ ಯೋನನ ಬಗ್ಗೆ ಯೋನನು ಹಾಲಲ್ಲಿ ಒಂದು ದೊಡ್ಡ ಫಿಶ್ ನಲ್ಲಿ ಹೌ ಇಸ್ ಇಟ್ ಇಸ್ಟ್ ಫಿಶಿಗೆ ಬಾರೆ ಮೇ ಹೌದು ಫಿಶಿಗೆ ಬಾರೆ ಜಸ್ಟ್ ಹೇಳಿ ನೀವು ಪ್ರೈಸ್ ದಿ ಲಾರ್ಡ್ ಹಾಲಲ್ಲಿಯ ಅದಕ್ಕೆ ಕನ್ಕ್ಲೂಷನ್ ಆಗಿ ನಾವು ನೋಡ್ತದ್ವಿ ಹಾಲಲ್ಲಿಯ ಆ ಮಗು ಹೇಳ್ತಾ ಉಂಟು ಹಾಲಲ್ಲಿ ಫಿಶ್ ದೊಡ್ಡದು ಫಿಶ್ ಯಾ ಫಿಶ್ ದೊಡ್ಡ ಆದ ಕಾರಣ ಯೋನನನ್ನು ನುಂಗಿಬಿಟ್ಟಿತು और वो हम देखते हैं Emmanuel लड़की कहते हैं कि वो मछली जो है उसने योना को खा गिल दिया अंदर के टीचर हेल्ता उंटू हालेलुया नानु जूलोजी है ना कलितिद्देने
ಜಿಯೋಲಜಿ ನಾನು ಕಲಿತಿದ್ದೇನೆ. ಆ ಫಿಶಿನ ಆ ಇದು ಏನ್ ಹೇಳ್ತೇವೆ ಗಂಟಲು ಅದು ಸಣ್ಣದಾಗಿದೆ, ಅದು ಮನುಷ್ಯನ ನುಗ್ಲಿಕ್ಕೆ ಸಾಧ್ಯವಿಲ್ಲ. और उस टीचर कहते हैं ऐसा नहीं है बल्कि मैंने इसके बारे में सीखा है वो मछली का जो यहाँ थ्रोट होता है बहुत ही छोटा होता है और इसके कारण वो उसे खा नहीं सकता, उसे गिल नहीं सकता. हालेलुया हालेलुया. ಅದಕ್ಕೆ ಟೀಚರ್ ಜೋರಾಗಿ ಕೇಳಿದುಂಟು ಮಗುವಿಗೆ, ಇಮ್ಯಾನುವೆಲ್ ಆ ಮಗುವಿಗೆ ಕೇಳಿದುಂಟು. ಹಾಲೆಲೂಯಾ. ಅದಕ್ಕೆ ಮಗು ಹೇಳ್ತಾ ಇದೆ, ಇಲ್ಲ ಅದು ನಿಜವಾಗಿ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ, ಅದಕ್ಕೋಸ್ಕರ ಅದು ಸತ್ಯವಾಗಿದೆ ಅಂತ ಮಗು ಹೇಳ್ತಾ ಉಂಟು. ಟೀಚರ್ ಐಸಾ ಕೇತಿ ತು ಬಚ್ಚಾ ಕೇತಾ ಕಿ ನೈ ಐಸಾ ನಹೀ ಹೈ ಲಿಖಾ ಗಯಾ ಹೈ ಬೈಬಲ್ ಮೇ ಔರ್ ಮೇರೆ ಅಂಕಲ್ ನೇ ಕಹಾ ಹೈ ತೋ ಮೈ ಐಸೆ ಕೇತಾ ಕೇತಿ ಹೂ. ಹಾಲೆಲೂಯಾ. ಟೀಚರ್ ನಾನು ಇಷ್ಟು ಕಲಿತಿದ್ದೇನೆ ನನಗೆ ನೀನು ಹೇಳ್ತೀಯಾ? ಔರ್ ಟೀಚರ್ ಕೇತಾ ಹೈ ಕೇತಿ ಹೈ ಕಿ ಮೈ ಇತ್ನಾ ಸೀಖಾ ಹೂ ಸೀಖಿ ಹೂ ಔರ್ ತು ಮುಜ್ಸೆ ಕೇತಿ ಹೈ. ಹಾಲೆಲೂಯಾ. ಕೊನೆದು ನನಗೆ ತುಂಬಾ ಇಷ್ಟ ಆಯ್ತು ನನಗೆ. ಹಾಲೆಲೂಯಾ. ಬಹುತಿ ಮುಜೆ ಪಸಂದ್ ಆಯಾ. ಹಾಲೆಲೂಯಾ. ಹಾಗಾದ್ರೆ ಅಂಕಲ್ ಇಲ್ಲಿ ಬರ್ತದೆ, ಅಂಕಲ್ ಯೋನ ನನ್ನ ಹತ್ರ ನೀನ್ ಕೇಳ್ಬೇಕು ಅಂತ ಹೇಳುವಾಗ, ಹಾಗಾದ್ರೆ ಗೋಂಟ್ ಆಸ್ಕ್ ಅಂಕಲ್ ಯೋನ. ಹಾಲಿ ಜೋನ. और हम देखते हैं वो बच्ची कहती है कि योना अंकल के पास जाके पूछूंगी. वो कहते हैं कि जब मैं स्वर्ग में जाऊंगी तब मैं उसे पूछूंगी. हालेलुया हालेलुया. ಹಾಗಾದ್ರೆ ಅದು ಅವನ ಅಂಕಲ್ ಯೋನ ಸ್ವರ್ಗಕ್ಕೆ ಹೋಗ್ಲಿಲ್ಲ ಆದ್ರೆ ಹೇಗೆ ನೀನ್ ತಿಳ್ಕೊಳ್ತೀಯ ಅಂತ ಹೇಳ್ತಾ ಇದ್ದಾಳೆ. तब टीचर पूछती है कि अगर अंकल जोना स्वर्ग में नहीं है तो तू किस तरह मालूम पड़ेगा तुझे? ಹಾಗಾದ್ರೆ ನರಕಕ್ಕೆ ಹೋಗಿ ನೀನ್ ಕೇಳ್ಕೊಳ್ಳು ಅಂತ ಹೇಳ್ತಾಳೆ. तो बोलती है कि तू नरक में जाकर तू पूछ ले. प्रेज द लॉर्ड. प्रभु की स्तुति हो. ನಾನು ಸ್ವರ್ಗಕ್ಕೆ ಹೋದಾಗ ಅಂಕಲ್ ಯೋನತ್ರ ನಾನು ಕೇಳ್ತೇನೆ ಹೇಗೇನಂತ. ಅವನು ಹೇಳೋದು, ಆ ಮಗು ಹೇಳೋದು. ಆ ಬಚ್ಚಿ ಬೋಲ್ತಿ ಹೈ ಕಿ ಮೈ ಸ್ವರ್ಗ ಮೇ ಜಾಉಂಗಿ ಔರ್ ಅಂಕಲ್ ಯೋನಾ ಸೆ ಪೂಚೂಂಗಿ ಕಿ ಕಿಸ್ ತರಹ. ಟೀಚರ್ ಹೇಳ್ತಾಳೆ ಅವನು ಸ್ವರ್ಗಕ್ಕೆ ಹೋಗ್ಲಿಲ್ಲ ಅಂದ್ರೆ ನೀನು ಎಲ್ಲಿ ಕೇಳ್ತೀಯಾ? ಟೀಚರ್ ಬೋಲ್ತಿ ಹೈ ಕಿ ಅಗರ್ ವೋ ಸ್ವರ್ಗ ಮೇ ನಹೀ ಹೈ ತೋ ತು ಕಿಸ್ ತರಹ ಬೋಲೇಗಿ? ಎರಡೇ ಸ್ಥಳ, ಒಂದು ಸ್ವರ್ಗ ಅಥವಾ ನರಕ. ಔರ್ ದೋ ಹೀ ಜಗಹ ಹಮ್ ದೇತೆ ಸ್ವರ್ಗ ಯಾ ತೋ ನರಕ. ಈ ಮಗುವಿಗೆ ಕರೆಕ್ಟ್ ಖಂಡಿತವಾಗಿ ಗೊತ್ತು, ಒಂದು ಸ್ವರ್ಗ ಒಂದು ನರಕ. ಔರ್ ಈ ಬಚ್ಚೆಗೂ ಸಹ ಈ ರೀತಿ ಮಾಲೂಮ್ ಹೇಗೆ ಸ್ವರ್ಗ ಹೇ ನರಕ ಹೇ. ಟೀಚರ್ ನನಗೆ ಹೇಳ್ತಾರೆ ನಾನು ಸ್ವರ್ಗಕ್ಕೆ ಹೋಗಿ ಯೋನನ ಅಲ್ಲಿ ಇಲ್ಲವಾದ್ರೆ ಹಾಗಾದ್ರೆ ಹೇಗೆ ಪ್ರೂವ್ ಮಾಡುದು? ಹಾಗಾದ್ರೆ ನರಕ ಹೋಗಿ ನೀನೇ ಕೇಳಿ ಪ್ರೂವ್ ಮಾಡು. ಔರ್ ಟೀಚರ್ ಜಬ್ ಪೂಛತೇ ಹೈ ಸ್ವರ್ಗ ಮೇ ಅಗರ್ ಯೋನಾ ನಹೀ ಹೈ ತೋ ಕಿಸ್ ತರಹ ಪ್ರೂವ್ ಕರೇಂಗೇ? ತೋ ಕಹತೇ ಕಿ ನರಕ ಮೇ ತೂ ಹೀ ಜಾಕರ್ ತೂ ಪೂಛ್ ಲೆ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ ಹೋ. ಕಾಯನನಿಗೆ ಅಬೆಲನಿಗೆ ಹಾಲೆಲೂಯಾ ನಂಬಿಕೊಳ್ಳಬೇಕಾದ್ರೆ ಒಂದು ಆಧಾರ ನಾವು ನೋಡ್ತೇವೆ, ತಂದೆ ಮತ್ತು ತಾಯಿ ಹೇಳಿದ್ದಿರಬಹುದು ಅಂತ ನಾನು ಅಸ್ಯೂಮ್ ಮಾಡ್ತಾ ಇದ್ದೇನೆ. ಔರ್ ಹಮ್ ದೇಖೇ ಕಾರಣ ಯೇ ಹೈ ಕಿ ಅಬೆಲ್ ಕೋ ವಿಶ್ವಾಸ ಕರ್ನೆ ಕಾ ಕಾರಣ ಯೇ ಹೈ ಕಿ ಉಸ್ನೆ ಉಸ್ಕೆ ಮಾತಾ ಪಿತಾ ನೇ ಉಸೆ ಕಹಾ ಹೋಗಾ. ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ತಿಮೋತಿಯಲ್ಲಿ ಪುಸ್ತಕದಲ್ಲಿ ನಾವು ನೋಡುವಾಗ ತಿಮೋತಿಗೆ ಹಾಲೆಲೂಯ ಪೌಲನ್ ಹೇಳ್ದುಂಟು, ನಿನ್ನ ನಂಬಿಕೆ ನಿನ್ನ ತಾಯಿ ಮತ್ತು ನಿನ್ನ ಅಜ್ಜಿ ಯೂನಿಕೆ ಮುಖಾಂತರ ಹಾಲೆಲೂಯ ಬಂದ ನಂಬಿಕೆ ನಿನ್ನಲ್ಲಿ ಉಂಟು. और हम देते तिमोथियस के बारे में पौलुस किस तरह कहते हैं कि तेरा विश्वास जो है वही विश्वास जो तेरी माता और तेरी दादी जो है नानी जो है यूनिके के द्वारा आई है. प्रेज द लॉर्ड. प्रभु की स्तुति हो. हालेलुया 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 हालेलुया. ಸಮಯ ಆಯ್ತು ನಂದು. ಪ್ರೈಸ್ ದಿ ಲಾರ್ಡ್. ಆ ಸಮಯ ಹೋ ಚುಕಾ ಹೈ. ಪ್ರೈಸ್ ದಿ ಲಾರ್ಡ್. ಪ್ರಭು ಕಿ ಸ್ತುತಿ. ಆದ್ರೆ ಇಲ್ಲಿ ನಾನು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ, ಹೇಗೆ ನಾವು ಪ್ರೂವ್ ಮಾಡಬಹುದು ಹಾಲಲ್ಲಿ ಅಬೆಲನ ನಂಬಿಕೆ ಹಾಲಲ್ಲಿ ಅದು ನಿಜವಾಗಿ ಇಲ್ಲಿ ಬರೆಯಲ್ಪಟ್ಟ ಆ ನಂಬಿಕೆ ಹೇಗೆ ಆತನಿಗೆ ಸಿಕ್ಕಲ್ಪಟ್ಟಿತು? ಔರ್ ಹಾಬೀಲ್ ಕಾ ವಿಶ್ವಾಸ ಕಿಸ್ ತರಹ ಮಿಲಾ ಹೈ ಹಮ್ ಯಹಾಂ ಬತಾ ಸಕ್ತೆ ಹೈ. ನಿಜವಾಗಿ ದೇವರ ವಾಕ್ಯ ನಾವು ನೋಡ್ತೇವೆ, ಅಬೆಲನು ಹಾಲಲ್ಲಿ ದೇವರನ್ನು ನೋಡ್ಲಿಲ್ಲ. और परमेश्वर को वचन में हम देखते हैं आबेल ने परमेश्वर को नहीं देखा. ಯಾಕಂದ್ರೆ ದೇವರ ವಾಕ್ಯ ಹಾಲೆ ಸ್ಪಷ್ಟವಾಗಿ ನಡೆತಾ ಹೇಳ್ತಾ ಉಂಟು, ಯಾವಾಗ ಆದಮ ಮತ್ತು ಹವ್ವಳು ಹಾಲೆ ಪಾಪ ಮಾಡಿದರೋ ಅದ ನಂತರ ದೇವರು ಅವರನ್ನು ಸಂದರ್ಶಿಸಲಿಲ್ಲ. क्योंकि परमेश्वर को वचन स्पष्ट रीति से कहता है जब आदम और हव्वा ने पाप किया उसके बाद परमेश्वर उनसे मिलने के लिए नहीं आया. प्रेज द लॉर्ड. प्रभु की स्तुति हो. हालेलुया हालेलुया. ಆದರೆ ಹಾಗಾದ್ರೆ ಇಲ್ಲಿ ನಾವು ನೋಡ್ತಿದ್ದೇವೆ ಹಾಲೆಲೂಯ ಅಬೆಲನ ನಂಬಿಕೆ ಶ್ರೇಷ್ಠವಾದ ನಂಬಿಕೆ ಅಂತ ಬರೆಯಲ್ಪಟ್ಟಿದೆ. ಕಾರಣ ಅಂದ್ರೆ ಆತನು ಶ್ರೇಷ್ಠವಾದ ಕಾಣಿಕೊಂದಿಗೆ ದೇವರಿಗೆ ಆರಾಧಿಸಿದನು. और यहाँ लेकिन देखते हैं कि आबेल का विश्वास श्रेष्ठ विश्वास ऐसा लिखा गया है. कारण यह है कि उसने श्रेष्ठ बलिदान के साथ परमेश्वर का अर्पण किया. प्रेज द लॉर्ड. प्रभु की स्तुति हो. हालेलुया 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 हालेलुया. हे गेलबोदु पास्टर. और आप कैसे कह सकते हैं पासवान? फेथ, योर फेथ इज नोन बाय योर एक्ट. और आपका विश्वास आपके कार्य के द्वारा दिखाई देता है. निन्न कार्य दितारे अदु हालेलुया तिळिदुकोळ्ळुत्तवे. और आपका विश्वास आपके कार्य के द्वारा दिखाई देता है. निन्नल्लि नंबिके इद्दिरबहुदु. और आप में विश्वास हो सकता है. आदरे निन्नल्लि कार्यविल्लदरे आ नंबिकेगे जीवविल्ल. लेकिन आप में अगर कार्य नहीं तो उस विश्वास में जीवन नहीं. हालेलुया हालेलुया. नावु हेळ्तेवे ननगे
ನಂಬಿಕೆ ಇದೆ ಅವ್ರ ಮೇಲೆ ಕೇಸಕ್ತಾಹೋಕಿ ಮುಜ್ ವಿಶ್ವಾಸ ನಾನು ನನ್ನ ಸೇವೆಯಲ್ಲಿ ಹಾಲಿ 20 ವರ್ಷ ಆಗ್ತಾ ಇದೆ ಇವಾಗ ಹಾಲಿ ಇಟ್ ಇಸ್ ಹಾಲೆಲೂಯಾ ಐ ಆಮ್ ಸ್ಟೆಪಿಂಗ್ ಇಂಟು 20th ಇಯರ್ ದಿಸ್ ಮಂತ್ ಅಲ್ಲಿ ಆರ್ ಇಸ್ ಮಹಿನೆ ಇಸ್ ಸಾಲ್ ಇಸ್ ಮಹಿನೆ ಮೇ ಮೇರಾ ಸೇವಕಾಯ ಮೇ 20 ಸಾಲ್ ಮೇ ಮೈ ಕದಮ್ ರಖ್ ರಹಾ ಹೂ ಅಂಡ್ ದಿಸ್ ಇಸ್ 12th ರೈಟ್ ಇವತ್ತು 12 ತಾರೀಖು ಅಲ್ವಾ ಆರ್ ಆಜ್ 12 ತಾರೀಖು ಹೈ ಅಂಡ್ ದಿಸ್ ಇಸ್ ದ ಡೇ ಐ ಹ್ಯಾವ್ ಅಕ್ಸೆಪ್ಟೆಡ್ ಫಸ್ಟ್ ಗಾಸ್ಪೆಲ್ ಇನ್ ಜನವರಿ 12th और यही दिन है कि मैं पहली बार मैंने परमेश्वर को वचन को सुना था एंड दिस इज द डे हालेलुया 20 इयर्स बैक हालेलुया आई रिसीव्ड हालेलुया फर्स्ट गॉस्पेल एंड दिस इज द डे आई रिसीव्ड माय फर्स्ट मिरेकल एंड जीसस हील्ड मी और यही दिन है 20 साल के पहले मैं देखता हूं मेरे जीवन में मैंने परमेश्वर का सुसमाचार को पहली बार सुना और परमेश्वर ने मुझे चंगाई दिया प्रेज द लॉर्ड प्रभु की स्तुति हो हालेलुया हालेलुया कार्य दिनदले हालेलुया नोर्थवे नमगे नंबिके इदे और इसलिए हम देखते हैं कि हमें विश्वास है प्रेज द लॉर्ड प्रभु की स्तुति मुंदे मुंदे ना वाक्य ना मुंदे मुंदवरिस्ते इदने हालेलुया मुंदे समयदले और आगे के वचन को आगे के दिनों में आगे बढ़ाऊंगा हालेलुया ना केवल ಒಂದು ಫೌಂಡೇಷನ್ ಅಲ್ಲಿ ಇದ್ದೇನೆ ನಾನು और सिर्फ मैंने नींव डाला है प्रेज द लॉर्ड प्रभु की स्तुति हो मुन्ने ना आशीर्वाद ನಿಮಗೆ ನಾವು ಹಾಲೆಲೂಯಾ ನಾ ಭೇಟಿಯಾಗುವ ಪ್ರಿಯರೆ और आगे आशीष के साथ हम मिलेंगे ನಾ ಸಿದ್ಧವಾಗೋ ದೇವರ ವಾಕ್ಯಗೋಸ್ಕರ ಹಾಲೆಲೂಯಾ ತಪ್ಪದೆ ಆರಾಧನೆಗೆ ಹಮ್ ತಯಾರ ರಹೆಂಗೆ और आराधना में हम ना चुकते हुए आएंगे ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತನೆ ಇವತ್ತು ನಾನು ಇದ್ದೇನೆ ಅಂತ ಹೇಳುವವನು ನಾಳೆ ಇರಲಿಕ್ಕೆ ಗ್ಯಾರಂಟಿ ಇಲ್ಲ और एक ही मैं कहना चाहता हूँ अगर कोई व्यक्ति कहता है कि आज मैं हूँ और कल रहेगा ऐसा मैं नहीं जानता गारंटी नहीं दे सकता हालेलुया प्रभु की स्तुति हो प्रेज द लॉर्ड प्रभु की स्तुति हो मंगलवार रात्रि तनक हाल मातड़ व्यक्ति हाल बुधवार बेळगे हालेलुया डेड बॉडी और सलमादले ना नोडिदेव और ट्यूसडे के दिन में मंगलवार के दिन में रात को बात किया व्यक्ति बुधवार के दिन में हम उसके शरीर को मरा हुआ शरीर को हमने देखा निन्ने इल्ली फ्यूनरल आयतु हालेलुया बॉडी और कल के दिन में यहां फ्यूनरल हुआ इवत्तु हालेलुया केरल के कुंडायतु नाले ना दिन अदले फ्यूनरल नडीता इदे और वो मृतक शरीर जो है आज के दिन में केरला में लेके गए हैं ಆದ ಕಾರಣ ನಿಮಗೆ ಒಂದು ಮಾತ್ರ ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಪ್ರಿಯ ದೇವ ಜನರೇ ಔರ್ ಇಸ್ಲೇ ಏಕ್ ಹಿ ಬಾತ್ ಮೇ ಆಪ್ಸೆ ಕಹೆನಾ ಚಾಹತಾ ಹೂ ಮೇರೇ ಪ್ರಿಯೋ ಇನ್ನು ದೇವರ ವಾಕ್ಯ ಹಾಲ ನಿಮ್ಮನ್ನು ಸಂದರ್ಶಿಸುವುದಾದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ಬರುವುದಾದ್ರೆ ದೇವರು ನಿಮ್ಮನ್ನು ಹಾಲ ಭೇಟಿ ಮಾಡಲಿಕ್ಕೆ ಬರುವುದಾದ್ರೆ ಇವತ್ತೇ ನಿನ್ನ ದಿನ ನಿನ್ನ ರಕ್ಷಣೆ ದಿನ और अगर आज आज का दिन परमेश्वर का वचन आपके पास आता है परमेश्वर का वचन आपसे मिलने के लिए आता है तो आपका उद्धार का दिन आज ही है हालेलुया देवर आत्मनु नुडिदादरे हालेलुया आत्मन स्वरक्के हालेलुया नाव किवियन्नु नम्म हृदयवन्नु तेरेदुकोळ्ळुव अगर परमेश्वर का आत्मा अगर हमसे बातें करता है तो उसके आवाज के लिए हमारे हृदय को खोल देंगे और हमारे जीवन को परमेश्वर के हाथ में सौंप देंगे कर्तन संगडदली कर्तनल्ली नम्म जीवित सुरक्षितवागिदे और प्रभु के संग में प्रभु में हमारा जीवन बहुत ही सुरक्षित हालेलुया ಈ ಲೋಕದಲ್ಲಿ ಜೀವಿಸಿದಿರಬಹುದು ಆ ಈ ಲೋಕದಿಂದ ನಾನು ಸತ್ತು ಹಾಲೆಲೆ ಹೋಗಿದಿರಬಹುದು ಆದರೆ ನಾನು ನಿಶ್ಚಯವಾಗಿ ಕರ್ತನಲ್ಲಿ ಜೀವಿಸುವನಾಗಿದ್ದೇನೆ ಆ ಮೇ ಇಸ್ ದುನಿಯಾ ಮೇ ಜೀತಾ ಹೂ ಯಾ ತೋ ಮೇ ಇಸ್ ದುನಿಯಾ ಕೋ ಛೋಡ್ ಕರ್ ಚಲಾ ಜಾಹೂ ತೋ ಭಿ ಪರಮೇಶ್ವರ ಮುಜ್ ಮೇ ಜೀತಾ ಹೈ ಮೇ ಪರಮೇಶ್ವರ ಮೇ ಜೀತಾ ಸೋ ಬಿ ಸೀರಿಯಸ್ ಇನ್ ಗಾಡ್ಸ್ ಬಿಸಿನೆಸ್ ಔರ್ ಇಸ್ಲೇ ಪರಮೇಶ್ವರ ಕೆ ವ್ಯವಹಾರ ಮೇ ಬಹುತ್ ಹಿ ಸೀರಿಯಸ್ ಹೋ ಜಾ ಹಾಲೆಲೂಯಾ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ಎಸ್ಟ್ ಇಸ್ ಕೊಟ್ಟು ನಾಳಿಗೆ ಪೋಸ್ಟ್ ಪೋನ್ ಮಾಡಬೇಡಿ ಹಾಲೆಲೂಯಾ ಯು ನೆವರ್ ನೋ ವೆದರ್ ಯು ವಿಲ್ ಸೀ ಟುಮಾರೋ ಯು ವಿಲ್ ಎಂಜಾಯ್ ಟುಮಾರೋ ಆರ್ ಯು ವಿಲ್ डेड टुमारो और बहाना देकर कल के दिन के लिए आप मत बढ़ाइए क्योंकि आप नहीं जानते कल का दिन आप देखेंगे या नहीं देवर ನಿನಗೆ ಈ ದಿನ ಕೊಟ್ಟಿದಾದ್ರೆ ಅದು ನಿನಗೆ ಅದು ಕೃಪೆ ದಿನ ಅದು ದೇವರ ಒಂದು ವರದಾನವಾಗಿದೆ thank god for that accept him acknowledge him and glorify him agar parmeshwar din aapko aaj ka din deta hai to yahi aapka uddhar ka din hai aur aapke liye anugrah ka din hai aur use swikar kijiye karta nimana aashirvad prabhu aapko aashish de amen hallelujah amen